Lifebuoy Super Minute. ಎಲ್ರಿಗೂ ಪ್ರಣಾಮ ಪ್ರಣಾಮ ಪ್ರಣಾಮ. ಲೈಫ್ ಬಾಯ್ ಸೂಪರ್ ಮಿನಿಟ್ ಗೆ ಸ್ವಾಗತ ಸುಸ್ವಾಗತ. ಯಾವಾಗಲೂ ನಮಸ್ಕಾರ 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 ಅಂತ ಹೇಳ್ತಿರೋನು ಪ್ರಣಾಮ 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 ಅಂತ ಯಾಕೆ ಹೇಳಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ರಣಾಮ ಅಂದ್ರೂ ನಮಸ್ಕಾರನೇ ಕಣ್ರಿ. ಪ್ರಣಾಮ ಅಂತ ಯಾಕೆ ಹೇಳಿದೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಗೆಲುವು ಅನ್ನೋದು ಗೋಪುರ ಇದ್ದಂಗೆ, ಅಂದರೆ ದೊಡ್ಡ ಶಿಖರ ಇದ್ದಂಗೆ. ನೋಡಕ್ಕೆ ಎತ್ತರ, ಏರೋದು ಅಷ್ಟೇ ಕಷ್ಟ, ಸುಲಭ ಅಲ್ಲ. ಈ ಟೈಮ್ ಅನ್ನೋದು ಹಾಗೆ ಹೋಗೋ ಟೈಮ್ಗೆ ನಾವು ಹೊಂದ್ಕೋತಾ ಹೋಗ್ತಾ ಇರಬೇಕು. ಸಂಡೇ ಅಂದಮೇಲೆ ರಜಾ ಇರುತ್ತೆ, ಸೂಪರ್ ಮಿನಿಟ್ ಅಂದಮೇಲೆ ಮಜಾ ಇರುತ್ತೆ. ಒಂದು ನಿಮಿಷ 10 ಲಕ್ಷ ಗೆಲ್ಲೋರಿಗೆ ಗುರಿ ಇದ್ರೆ ಸಾಕು, ಪೈಸಾ ಹುಡ್ಕೊಂಬಂದು ಬ್ಯಾಂಕ್ ಅಕೌಂಟ್ ಬಿದ್ದೋಗ್ಬಿಡುತ್ತೆ. ಶ್ರಮಕ್ಕೆ ಯಾವತ್ತು ಟೈಮು ಮೋಸ ಮಾಡೇ ಇಲ್ಲ. ಲಕ್ ಅಷ್ಟೇ ಇದ್ರೆ ಸಾಲದು, ಲಕ್ಷನೂ ಇರಬೇಕು. ಇದು ಲಕ್ಷ ಲಕ್ಷ ತಂದ್ಕೊಡೋ ಗೋಲ್ಡನ್ ಮಿನಿ ಮಿನಿಟ್ ಅಲ್ಲಿ ಮಿಲಿಯನ್ ಗೆಲ್ಲೋ ಸೂಪರ್ ಮಿನಿಟ್. ಫ್ರೆಂಡ್ಸ್, ನಿನ್ನೆ ನನಗೆ ರಾತ್ರಿ ಒಂದು ಕನಸು ಬಿತ್ತು. ಕನಸಲ್ಲಿ ಓಡ್ತಾ ಇದ್ರೆ ಬರೀ ಗುಡುಗು, ಸಿಕ್ಕಾಕೊಂಡೆ ಅಂತ ಅನ್ಕೋಬೇಕಾದ್ರೆ ಸಿಡ್ಲು, ಸುಮ್ಮನೆ ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಸುನಾಮಿ, ತಿರುಗಿ ನೋಡಿದ್ರೆ ಸುಂಟ್ರಗಾಳಿ. ಇಷ್ಟೆಲ್ಲ ಬಿಲ್ಡಪ್ ಯಾಕೆ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತಿನ ನಮ್ಮ ಸೂಪರ್ ಮಿನಿಟ್ ಎಪಿಸೋಡ್ ಅಲ್ಲಿ ಸೂಪರ್ ಆಗಾಡಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ? ಕನ್ನಡ ಚಿತ್ರರಂಗದ ಆನೆಸ್ಟ್ ಪೊಲೀಸ್ ಆಫೀಸರ್ ಅಂತಾನೆ ಹೆಸರಾಗಿರೋ, ಲುಕ್ ಅಲ್ಲೇ ಎಲ್ಲ ಗೆಲ್ಲೋ ಡೈನಾಮಿಕ್ ಸ್ಟಾರ್ ಅವರ ಮಗ, ಮ್ಯಾಟ್ನಿ ಶೋ ಅಲ್ಲಿ ಮೀರಾನ ಮೀಟ್ ಆದ ಮುರಳಿ, ಭದ್ರಕೋಟೆನೆ ಭೇದಿಸಿದ ಡೈನಾಮಿಕ್ ಪ್ರಿನ್ಸ್. Let us welcome Prajwal Devraj. Fish, fish, dynamic prince. Fish, fish, dynamic prince. ನನಗೆ ಇದು ಮಾಡಕ್ ಬಿಟ್ಟು ಪ್ರಜು, ನೀನು ಇದೆಲ್ಲ ಮಾಡಕ್ ಹೋಗ್ಬೋದು. ಫಸ್ಟ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೋದಾಯ್ತಲ್ಲ. ಸೊ ಈಗ ನಮ್ಮ ಪ್ರಜು ಜೊತೆ ಆಡೋಕ್ಕೆ ಯಾರು ಬರ್ತಿದ್ದಾರೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ತೀರ್ಥಹಳ್ಳಿಯಿಂದ ಬಂದ್ರೆ ಮಜಾ ಅಲ್ವಾ? ಪ್ರಜು ಯಾರು ಬರ್ತಿದ್ದಾರೆ ಅಂತ ಪ್ಲೀಸ್ ನೀನೇ ವೆಲ್ಕಮ್. ನಮ್ಮ ನೀನಾ ದೇನೆ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ನೀವಾಗಲೇ ಪ್ರಣಾಮ ಪ್ರಣಾಮ ಅಂದ್ರಿ, ನನ್ನ ತಮ್ಮ ಪ್ರಣಾಮ. ಲೆಟ್ ಅಸ್ ವೆಲ್ಕಮ್ ಪ್ರಣಾಮ್ ದೇವರಾಜ್. ಕೋಳಿ ಮೊದಲ ಮೊಟ್ಟೆ ಮೊದಲ ಅಂದ್ರೆ ಮೆಗಾಸ್ಟಾರ್ ಮಕ್ಕಳು, ಅಂದ್ರೆ ಡೈನಾಮಿಕ್ ಸ್ಟಾರ್ ಅವರ ಮಗಾಸ್ಟಾರ್ಗಳು. ಪ್ರಜ್ವಲ್ ಕರಿಯೋದೇನ ಅಣ್ಣ ಅಂತನ ಇಲ್ಲ ಪ್ರಜ್ವಲ? ಪ್ರಜ್ವಲ ರೆಡಿ? ಓಕೆ, ನಿಮ್ಮಿಬ್ರು ನಾವು ಒಂದೇ ವೇದಿಕೆ ಮೇಲೆ ನೋಡಿರೋದು ಅಪರೂಪನೇ. ಮೊದಲನೇ ಸಲ ಗಣಪ? ಮೊದಲನೇ ಸಲ. ಓಕೆ, ಮೊದಲನೇ ಸಲ ಪ್ರಜ್ವಲ್ ಹಾಕು ಆ ಪ್ರಣವನ್ನ ಒಂದೇ ವೇದಿಕೆ ಮೇಲೆ ನೋಡ್ತಾ ಇದ್ದೀನಿ. ನನಗೆ ಸಹೋದರರ ಸವಾಲು ಸಿನಿಮಾ ನಿಂತು ನೋಡ್ತಿದ್ದೆ. ಒಬ್ರಿಗೊಬ್ರು ಸವಾಲ್ ಆಗ್ತಾ ಇದೆ, ಒಬ್ರಿಗೊಬ್ರು ಸವಾಲ್ ಹಾಕಕ್ ಬಂದಿದ್ದೀರಾ. ಸಹೋದರರ ಸವಾಲ್ ಪೋಸ್ಟ್ ನೆನಪಿದ್ಯಾ? ಪ್ರಜ್ವಲ್ ಇಲ್ಲ ಗಣಪ್ಪ, ನಂಗೆ ಚಿಕ್ಕವನ್ ಅನ್ಸುತ್ತೆ. ನಾನು ಚಿಕ್ಕವನ ಕಣಿದ್ಯಾ? ಹೆಂಗದ ಪ್ರಜ್ವಲ್ ಈಗ ಇದು ಬೇಡಿ ಹಾಕ್ಬಿಟ್ಟಿ ಹಿಂಗ ನಿಂತ್ಕೊಳ್ಳಿ ನೀವಿಬ್ರು. ಕರೆಕ್ಟ್ ಆಗಿ ನೋಡಿ, ಇವರಿಬ್ರು ರಾತ್ರಿ 10 ಎಪಿಸೋಡ್ ಮಾಡ್ತಾರೆ ಇವರು ನೋಡಿ. ಬ್ರೇಕ್ ನಾನು ಅಂತೀರ? ಓಕೆ, ಸಹೋದರರ ಸವಾಲ್ ಆ ಪೋಸ್ನ ಕೊಟ್ಟಿದ್ದಾರೆ ನಮ್ಮ ಪ್ರಜ್ವಲ್ ಹಾಗೂ ಪ್ರಣವ್. ಹೇಗೆ ಅನಿಸ್ತಾ ಇದೆ ಪ್ರಜ್ವಲ್? ಖುಷಿಯಾಗಿದೆ ಗಣಪ್ಪ. ಫಸ್ಟ್ ಟೈಮ್ ಇಬ್ರು ಆಪೋಸಿಟ್ ಆಗಿ ಕಾಂಪೀಟ್ ಮಾಡ್ತಿರ್ತೀವಿ.
ಯಾವಾಗಲೂ ಜೊತೆ ಜೊತೆಗೇನೆ ಓಡ್ತಿದ್ವಿ ಎಲ್ಲಾ ಕಡೆ ಇವಾಗ ಒಬ್ಬರನ್ನ ಮೀರಿಸಿ ಇನ್ನೊಬ್ಬರು ಓಡಕ್ಕೆ ಕಡೆ ಅಂದ್ರೆ ಯಾವ ತರ ಅದು ಅಂದ್ರೆ ಜೀವನದ ಸ್ಪರ್ಧೆಯಲ್ಲಿ ಇಬ್ರು ಜೊತೆಗೆ ಓಡಿದೀವಿ ಸೋ ಇವತ್ತು ಫಸ್ಟ್ ಟೈಮ್ ಆಪೋಸಿಟ್ ಆಗಿ ನಿಂತಿದೀವಿ ನೋಡೋಣ ಯಾರು ಗೆಲ್ತಾರೆ ಏನು ಅಂತ ಅವನು ಗೆದ್ರೆ ನನಗೆ ಇನ್ನೂ ಖುಷಿ ಪ್ರಣವ್ ನಿಮಗೆ ಹೇಗೆ ಅನಿಸ್ತಾ ಇದೆ ಎಲ್ಲರಿಂದ ಖುಷಿ ನಿಮ್ಮ ಜೊತೆ ಇದೀವಿ ಗಣಪ ನಾವು ಇಬ್ರು ಮೊದಲನೇ ಸತಿ ಟಿವಿ ಮುಂದೆ ಸೋ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಪ್ರಜ್ಜು ನಿಮ್ಮ ಲೈಫ್ನ ಸೂಪರ್ ಮಿನಿಟ್ ಯಾವುದು ಇದು ನನ್ನ ಲೈಫಲ್ಲಿ ಇದು ಸೂಪರ್ ಮಿನಿಟ್ ಇದನ್ನು ನಾನು ಮರೆಯೋಕ್ಕೆ ಟ್ರೈ ಮಾಡಲ್ಲ ಆರ್ ಐ ವಾಂಟ್ ಒಂದೊಂದ್ಸಲಿ ಅನ್ಸುತ್ತೆ ಗೊತ್ತಾ ಒಂದ್ಸಲಿ ತಕ್ಕಂತ ಮೂಮೆಂಟ್ನ ಹಿಡ್ಕೊಂಬಿಡ್ಬೇಕು ಅನ್ಸುತ್ತೆ ಮೊದಲನೇ ಸಲ ಸಿಕ್ಸರ್ನ ನೋಡಿದಾಗ ಗಣಪ್ಪ ಡ್ಯಾಡಿ ಇಡೀ ಸಿನಿಮಾ ನೋಡಿ ಇಂಟರ್ವಲ್ ನನಗೇನು ಇಳಿದಿಲ್ಲ ಅವ್ರ ಪಕ್ಕದಲ್ಲೇ ಕೂತಿದ್ದೆ ಸೊ ಸಿನಿಮಾ ಕ್ಲೈಮ್ಯಾಕ್ಸ್ ಬಂದಾಗ ಡಗ್ 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 ಅಂತ ಇದ್ದು ನನಗೆ ಸಿನಿಮಾ ಮುಗಿದ ಮೇಲೆ ಹಣೆ ಅದು ತಪ್ಕೊಂಡು ಹಣೆ ಮೇಲೆ ಮುತ್ಕೊಟ್ಟು ಸನ್ ಯುವರ್ ಅನ್ ಆ್ಯಕ್ಟರ್ ಅಂದರು ಸೊ ಬಹುಶಃ ಅದನ್ನ ನನ್ಗೆ ಯಾವುದೇ ಫಿಲಂ ಫೇರ್ ಬಂದರೂ ನ್ಯಾಷನಲ್ ಅವಾರ್ಡ್ ಬಂದರೂ ಆ ಕ್ಷಣ ಮರೆಯೋಕ್ಕಾಗಲ್ಲ ಫ್ಯಾಂಟಾಸ್ಟಿಕ್ ಮೊದಲನೇ ಬಾಲಲ್ಲಿ ಸಿಕ್ಸರ್ ಅದು ಟೆಸ್ಟ್ ಮ್ಯಾಚಲ್ಲಿ ಸೊ ಈಗ ಮಾತಾಡ್ತಾ ಇರಬೇಕಾದ್ರೆ ಇಬ್ರದ್ದು ಸೇರಿ ಎವಿ ಹೇಗಿರುತ್ತೆ ನೋಡೋಣ ಡೈನಾಮಿಕ್ ತಾರೆಯರ ಎವಿ ಪ್ಲೀಸ್ ಸಿನಿ ರಂಗದಲ್ಲಿ ಸಿಡಿಯೋ ಕಾಯ್ತಾ ಇರೋ ಡೈನಮೈಟ್ ಅಪ್ಪ ಕೊಟ್ಟ ಬಳುವಳಿ ಏಯ್ ಕಿರಿಚ್ ಬೇಡ ನಾನ್ ಕಿರ್ಚಿದ್ರೆ ಕಳ್ದೋಗ್ಬಿಡ್ತೀಯ ಪ್ರಜ್ವಲಿಸ್ತಿರೋ ಅಣ್ಣನ ಎದುರು ಉಜ್ವಲಿಸೋಕ್ ಹೊರಟಿರೋ ರೈಸಿಂಗ್ ಸ್ಟಾರ್ ಡೈನಾಮಿಕ್ ಸಂಸಾರದ ಸ್ಪೀಡ್ ಕಂಟ್ರೋಲರ್ ಪ್ರಣಾಮ್ ದೇವರಾಜ್ ನಾನು ನಮ್ಮ ಅಣ್ಣ ನಮ್ಮ ಮನೆಯಲ್ಲಿದ್ದಾಗ ಯಾವಾಗಲೂ ನಾವಿಬ್ರು ಆಟ ಆಡ್ಕೊಂಡು ವಿ ಲೈಕ್ ಅನ್ ಅಡ್ವೆಂಚರಸ್ ಲೈಫ್ ಟೈಮ್ ಅನ್ನೇ ಚೇಸ್ ಮಾಡೋದು ಇವರ ಲೈಫಿನ ಟೈಮ್ ಟೇಬಲ್ ಒಡ ಹುಟ್ಟಿದವ್ರನ್ನ ಒಡ್ಡೋಲಗ ಕರ್ಕೊಂಡು ಬಂದಿರೋದು ಒನ್ ಅಂಡ್ ಓನ್ಲಿ ಸೂಪರ್ ಮಿನಿಟ್ ಮೊದಲನೇ ಸಲ ಟೈಮ್ ಜೊತೆ ಆಟ ಆಡೋದಕ್ಕೆ ಬರ್ತಾ ಇದ್ದೀನಿ ನೀವು ಇದು ನೋಡಕ್ಕೆ ರೆಡಿನಾ ನಮ್ಮ ದೇವರಾಜ್ ಸರ್ ಕನ್ನಡ ಚಿತ್ರರಂಗದ ಹುಲಿನೂ ಹೌದು ಹುಲಿಯಾನೂ ಹೌದು ಇವರ ಮಕ್ಕಳನ್ನ ನಾವೇನಂತ ಕರಿಬೋದು ಹುಲಿಯ ಮರಿಗಳು ಈ ಇಬ್ರು ಹುಲಿಯ ಮರಿಗಳ ಮಧ್ಯೆ ಗಣಪತಿ ಪಪ್ಪ ಮೋರಿಯ ಆಟ ಶುರು ಮಾಡಣ ಪ್ರಣವ್ ಅದಕ್ಕಿಂತ ಮುಂಚೆ ರೂಲ್ಸ್ ಹೇಳ್ಬಿಡ್ತೀನಿ ಆಟದ ರೂಲ್ಸ್ ಏನು ಅಂತ 60 ಸೆಕೆಂಡಲ್ಲಿ ಒಂದೊಂದೇ ಆಟನ ಆಡ್ತಾ ಹೋಗ್ತೀರಾ 60 ಸೆಕೆಂಡ್ನ ನೀವು ಯೂಸ್ ಮಾಡ್ಬೋದು ಆದರೆ ಮೊದಲು 4 ಗೇಮ್ನ ಯಾರು ಗೆಲ್ತಾರೋ ಅವರು 2ನೇ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ ಸೊ ಈ 4 ಗೇಮ್ನ ಗೆದ್ರೆ 50,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದು ತಲುಪುತ್ತೆ ಇದ್ರ ಜೊತೆಲಿ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರನಿಗೆ ಬಹುಮಾನ ಕೂಡ ಇದೆ ರೆಡಿ 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 ಪ್ರಣವ್ ಅಜ್ಜೋ ನಿಮ್ಮಿಬ್ರಿಗೂ ಟ್ರಕ್ಕಿಂಗ್ ಅಂದ್ರೆ ಬಹಳ ಇಷ್ಟ ಅಂತೆ ಮಡಿಕೇರಿಗೆ ಹೋಗಿದ್ದೀವಿ ಗಣಪ್ಪ ಮಡಿಕೇರಿಯಲ್ಲಿ ಇಲ್ಲ ನನ್ನ ಸ್ನೇಹಿತರಿಗೆ ಅಲ್ಲಿ ತೋಟಗಳಿದೆ ಚಿಕ್ಕಮಂಗ್ಳೂರಲ್ಲಿ ಸೊ ಅಲ್ಲಿ ಹೋಗ್ತೀವಿ ಬರೀ ಮಡಿಕೇರಿ ಚಿಕ್ಕಮಂಗ್ಳೂರು ಅಷ್ಟೇ ಬೇರೆ ಕಡೆ ಹೋಗಿಲ್ಲ ಜಾಸ್ತಿ ಮಾಡಿರೋದಲ್ಲೇ ಟ್ರೆಕ್ ಅದು ಈಗ ನಾನು ಟ್ರಕ್ಕಿಂಗ್ ವಿಷಯ ಯಾಕೆ ಹೇಳಿದೆ ಅಂದರೆ ನನಗೆ ಟ್ರಕ್ ನೆನಪಾಯ್ತು ಟ್ರಕ್ ಯಾಕೆ ನೆನಪಾಯ್ತು ಅಂದರೆ ಟ್ರಕ್ ಥರ ಇರೋ ಗೇಮ್ ನೆನಪಾಯ್ತು ಲೈಫ್ ಬಾಯ್ ಸೂಪರ್ ಮಿನಿಟ್ನ ಮೊದಲನೇ ಆಟದ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ರೈಲು ಬಿಡಿ ರಸ್ತೆಗಳಲ್ಲಿ ಬೃಹದಾಕಾರದ ಹೆವಿ ಲೋಡೆಡ್ ಟ್ರಕ್ ಓಡಾಡುವುದನ್ನು ನೋಡಿರುತ್ತೇವೆ ಅದೇ ಮಾದರಿಯಲ್ಲಿ ಇಲ್ಲಿ ಬಾಟಲ್ಗಳನ್ನ ಉಲ್ಟಾ ನಿಲ್ಲಿಸಬೇಕು ಸಾಲಾಗಿ ಅವುಗಳನ್ನು ನಿಲ್ಲಿಸಿ ಎದುರಿಗೆ ಒಂದು ದೊಡ್ಡ ಗ್ಲಾಸ್ ಮೇಲೆ ಸಣ್ಣ ಗ್ಲಾಸ್ ಅನ್ನ ಜೋಡಿಸಿಟ್ಟು ಆ ಬಾಟಲ್ ಟ್ರಕ್ ಮೇಲೆ ಬಾಲ್ ಉರುಳಿಸಬೇಕು ಕೊನೆಗದು ಹೋಗಿ ಪುಟ್ಟ ಗ್ಲಾಸ್ ಒಳಗೆ ಬೀಳಬೇಕು ಇದಕ್ಕೆ ಇರೋದು 1 ಸೂಪರ್ ಮಿನಿಟ್ ಅಂದ್ರೆ 60 ಸೆಕೆಂಡ್ಗಳು ಟ್ರಕ್ ಓಡಿಸ್ದಷ್ಟು ಸುಲಭ ಅಲ್ಲ ಈ ಟ್ರೆಕ್ಕಿಂಗ್ ಅಂದ್ರೆ ಕಾಲಲ್ಲಿ ಮಾಡ್ಬಿಡ್ತೀನಿ ಇದು ಬರೀ ಬಾಯಲ್ಲಿ ಮಾಡ್ಬೇಕು ಬಾಯಲ್ಲಿ ಮಾಡ್ಬೇಕು ಓಕೆ ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್ ದಿ ಗೇಮ್ ಬಿಗಿನ್ಸ್ ಇನ್ 3, 2, 1 ಪ್ರಜ್ಜು ಬಾಟ್ಲನ್ನ ಸಾಲಾಗಿ ನಿಲ್ಲಿಸ್ತೀರ ನೋಡ್ತೀರ ಸ್ಕೂಲಲ್ಲಿ ಸಾಲಾಗಿ ನಿಂತು ಪ್ರೇಯರ್ ಮಾಡ್ದಂಗಿದೆ ಪ್ರಜ್ಜು
प्रजा इजी 50 अयो 10 9 8 5 4 3 2 1 गेम फेल्ड प्रजा जस्ट मिस आंट बाटल इटबिटवर बाटल इट्रे नम फोर्स फोर्स हम ब्लो अंत बट एर सति टिप बीत जोड़स बेगत प्रजो स्वल्प लेट अदेन याकद आता तम ऐली अंतनाबद प्रयत्न पटे आगे प्रणाम जोड़ा स्वल्प निज मनसली ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್ ದಿ ಗೇಮ್ ಬಿಗಿನ್ಸ್ ಇನ್ 3 2 1 50 ಅಣ್ಣನಿಗಿಂತ ತಮ್ಮ ಬೇಗ ಬಾಟಲ್ ಜೋಡಿಸ್ತಾ ಇದ್ದಾರೆ 45 Come on! 40! Basta, basta! 35! 30! 35! Game complete. Prajwal, Sonne, Pranam, Vondo. ಲಕ್ಕ ಟೆಕ್ನಿಕ್ ಐದ ಲಕ್ಕು ಗಣಪ ಲಕ್ಕ ಅದು ಲಾಸ್ಟ್ 4 ಸೆಕೆಂಡ್ಸ್ ಅಲ್ಲಿ ಆಗ್ದ ನೀವಿಬ್ರು ಫಸ್ಟ್ ಟೈಮ್ ಮಾತಾಡ್ಕೊಂಡ್ಬಿಟ್ಟಿದ್ರ ನಾನ್ ಫಸ್ಟ್ ಪಾಯಿಂಟ್ ತೊಳ್ದಾ ನೀನ್ ಫಸ್ಟ್ ಪಾಯಿಂಟ್ ತಗೊಂಡ್ ಆತರ ಏನಾದ್ರು ಮಾತಾಡಿದ್ರ ಮಾತಾಡ್ಕೊಂಡು ಮಾಡೋಷ್ಟು ಈಸಿ ಆಗಿದ್ರೆ ಮಾಡ್ಬೋದು ಓಕೆ ನಮ್ಮ ಪ್ರಣವ್ ಒಂದು ಪಾಯಿಂಟ್ ಅಲ್ಲಿ ಇದ್ದಾರೆ ಒಂದು ಗೇಮ್ ಅನ್ನ ಗೆದ್ದಿದ್ದಾರೆ ನಮ್ಮ ಪ್ರಜ್ಜು ಇನ್ನು ಖಾತೆನ ಓಪನ್ ಮಾಡಿಲ್ಲ ಒಂದ್ಸಲಿ ನಮ್ಮ ಪ್ರಣವ್ಗೆ ಜೋರಾಗಿ ಚಪ್ಪಾಳೆ ಪ್ರಜ್ಜು ನಿಮ್ದೊಂದು ಹಾಡು ನಂಗೆ ಭಾಳ ಇಷ್ಟ ನೀನಾದೆನ ನೀ ಒಲಿದ ಈ ಕ್ಷಣ ವೆರಿ ಆ ಮೆಲೋಡಿ ಗಿಲೋಡಿ ನನಗೆ ಪರ್ಸನಲ್ ಫೇವ್ರೇಟ್ ಕೂಡ ನನ್ನ ಸಾಂಗ್ಸಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಇದು ಸೊ ಮೋಸ್ಟ್ಲಿ ನಿಮ್ಮ ನೀನಾದೇನ ಸಿನಿಮಾಗೆ ಅದೇ ಆ ಟೈಟ್ಲು ಇನ್ಸ್ಪಿರೇಷನ್ ಇಲ್ಲ ಅದು ಇಷ್ಟ ಅಂತ ಇಟ್ಟಿದ್ದ ಇಲ್ಲ ಗಣಪ ತುಂಬಾ ಮಜ್ವಾದ ಸ್ಟೋರಿ ಅದು ಕತೆ ಎಲ್ಲ ಓಕೆ ಆಯಿತು ಬಟ್ ಟೈಟಲ್ ಹುಡುಕ್ತಾ ಇದ್ರು ಸರಿ ಒಂದು ದಿವಸ ಎಲ್ಲ ತುಂಬ ಟೆನ್ಷನಲ್ಲಿ ಕೂತಿದ್ರು ಮನೇಲಿ ಲಿವಿಂಗ್ ರೂಮಲ್ಲಿ ನಾನು ಜಿಮ್ ಮುಗಿಸ್ಕೊಂಡು ಬಂದೆ ಬಂದರೆ ಎಲ್ಲರೂ ಟೆನ್ಷನ್ ಇದ್ರು ಯಾಕೆ ಏನಾಯಿತು ಟೈಟಲ್ ಸಿಗ್ತಾ ಇಲ್ಲ ಅಂತ ನನಗೆ ಕತೆ ಗೊತ್ತು ನಾನೇ ಕೇಳಿದ್ದು ಫಸ್ಟ್ ಅದ ನೀನಾದೇನ ಅಂತ ಹಿಡಿಯ ನಮ್ಮ ಅಪ್ಪ ನಿಂಗೆ ಕೇಳಿದ್ರು ಏನೋ ಮಗನೇ ನೀನು ಹಿಟ್ ಸಾಂಗ್ ಅಂತ ಹೇಳ್ತಿದ್ಯಾ ಇಡು ಅಂತ ಸರಿ ಹಂಗಲ್ಲ ನಮ್ಮ ಸಿನಿಮಾನೇ ಅದು ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿ ಸ್ನೇಹ ಅಲ್ಲಿ ಪ್ರೀತಿಯಲ್ಲಿ ಯಾವುದರಲ್ಲೇ ಆಗಲಿ ಈಗ ನಾನು ನೀವಾದ್ರೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಸಂಪೂರ್ಣವಾಗಿ ನೀವು ನಾನಾದ್ರೆ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಆವಾಗಲೇ ಆ ಬಾಂಡಿಂಗ್ ಆ ರಿಲೇಷನ್ಶಿಪ್ ಲೈಫ್ ಲಾಂಗ್ ಇರುತ್ತೆ ಸೊ ಅದನ್ನು ಹೇಳುವಂಥ ಕತೆ ನಮ್ಮ ಸಿನಿಮಾದು ಸೊ ನಾನು ಹೇಳಿ ನೋಡಿ ಇದು ಕರೆಕ್ಟ್ ಆಗಿದೆ ಅಂತ ಸೊ ಆ್ಯಕ್ಚುಲಿ ಸೂಟ್ ಆಗ್ತಾ ಇತ್ತು ನಮ್ಮ ಕತೆಗೆ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಪ್ರಜ್ಜು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾವ ಥರ ರೊಮ್ಯಾಂಟಿಕ್ ಪೊಯೆಟಿಕ್ ಆ ಸಾಂಗು ಹಿಟ್ ಆಗಿರೋದ್ರಿಂದ ಒಂದು ಸೂಪರ್ ಹಿಟ್ ಹಾಡಾಗಿರೋದ್ರಿಂದ ಈ ಟೈಟ್ಲು ತುಂಬಾ ಕ್ಯಾಚಿ ಆಗಿದೆ ಆಲ್ರೆಡಿ ನೀನಾದೇನ ಸಿನಿಮಾ ಪ್ರಜ್ಜುದು ಅಂತ ಅಂತ ಸೊ ನೀನಾದೇನ ಆಗಿ ಒಂದು ಚಪ್ಪಾಳೆ ಪ್ರೊಡ್ಯೂಸರ್ರೆ ಆಸ್ ಎ ಪ್ರೊಡ್ಯೂಸರ್
ಮೊದಲನೇ ಸತಿ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕಣ. ನೆಕ್ಸ್ಟ್ ಕೇಳ್ತೀನಿ ಅದನ್ನ. ಓಕೆ ಓಕೆ, ಅದಕ್ಕೂ ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ ನಾನು. ನಿಮ್ಮಿಬ್ಬರಿಗೆ ಯಾವ ಹೆಣ್ಣು ಇಷ್ಟ? ಸಾರಿ, ಹಣ್ಣು. ಶಾಕ್ ಆಗುತ್ತೆ ನನಗೆ. ನಿಂಬೆ ಹಣ್ಣು, ನಿಂಬೆ ಹಣ್ಣು, ಸೀತಾಫಲ, ಆಪಲ್ಲು. ಮಾವಿನ, ಕಲಂಗಡಿ. ಕಲಂಗಡಿ ಹಣ್ಣು ಒಂದೊಂದೆ ಇಬ್ಬರಿಗೂ. ಸ್ಟ್ರಾಬೆರೀಸ್ ಅಂದ್ರೆ ತುಂಬಾ ಇಷ್ಟ. ಸ್ಟ್ರಾಬೆರೀಸ್ ಇಷ್ಟ. ಯಾಕೆ ಗಣಪ ಹಣ್ಣಿನ ಬಗ್ಗೆ ಇಷ್ಟೊಂದು ಕೇಳ್ತಾ ಇದ್ದೀರಾ? ಯಾಕೆ ಗೊತ್ತಾ? ಇದಕ್ಕೆಲ್ಲ ಕಾರಣ ನಮ್ಮ ನೀಲಾಂಬರಿ. ನೀಲಾಂಬರಿ ನಮ್ಮ ಬ್ಲೂ ಪ್ರಿಂಟ್. ನಿಮ್ಮ ಮುಂದಿನ ಆಟದ ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ಪ್ಲೀಸ್. ಬನಾನಾ ನಿನ್ನ ಬಿಡಲಾರೆ. ಸೊಂಟಕ್ಕೆ ಸಕ್ಕ ಚಮಕ್ ನೀಡುವ ಆಟ ಇದು. ಸೊಂಟ ಬಳುಕಿಸಿ ಅಭ್ಯಾಸವಿದ್ರೆ ಈ ಆಟ ಶಾನೆ ಸುಲಭ. ಆಟಗಾರನ ಸೊಂಟಕ್ಕೆ ದಾರ ಕಟ್ಟಲಾಗುವುದು. ದಾರದ ತುದಿಯಲ್ಲೊಂದು ಬಾಳೆಹಣ್ಣಿದೆ, ಅಕ್ಕಪಕ್ಕದ ತುದಿಯಲ್ಲಿ ಕಿತ್ತಳೆ ಹಣ್ಣಿದೆ. ಈ ಎರಡು ಕಿತ್ತಳೆ ಹಣ್ಣುಗಳನ್ನು ಬಾಳೆಹಣ್ಣಿನಿಂದ ತಳ್ಳುತ್ತಾ ಹೂಪೊಳಗೆ ಹಾಕಬೇಕು. ಹೀಗೆ ಮಾಡಲು ಆಟಗಾರನಿಗಿರುವ ಸಮಯ 1 ಸೂಪರ್ ಮಿನಿಟ್, ಅಂದ್ರೆ ಕೇವಲ 60 ಸೆಕೆಂಡ್. ಪ್ರಣಾಮ ಅವರೇ, ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಕಷ್ಟ ಆಗೋಣಪ್ಪ ಅದು ರಿಂಗ್ ಒಳಗೆ. ಬಟ್ ಅದು ನೀಟಾಗಿ ಬಂತಲ್ಲ? ಅದು ನೀಟಾಗಿ ಬಂತು, ಬಟ್ ಅದು ಸ್ವಲ್ಪ ಕೈ ಕೊಡ್ತದೆ, ನಕರ ಮಾಡ್ತೇವೆ, ಸರಿ ಇಲ್ಲ ಅದು. ಪ್ರಜೋ ರೆಡಿ ಗಣಪ್ಪ? ನನಗೆ ಭಾಳ ಈಸಿ ಅನ್ಸ್ತಪ್ಪ ಅಲ್ಲ ಇದು. ಟೆಲಿಕಾಸ್ಟ್ ಆಗ್ಬೇಕಾದ್ರೆ ನನ್ನೇ ನಾನೇ ನೋಡ್ಕೊಂಡು ತುಂಬ ನಗ್ತೀನಿ. ನಾವಿಬ್ರೆ ಎಂಜಾಯ್ ಮಾಡ್ಲಿಲ್ವ? 100% ನನಗೂ ಇದು ಮಾಡ್ಬೇಕು. ನಾವಿಬ್ರಿಂಗೆಲ್ಲ ಅಂತ ನಿಜವಲ್ಲ ಅಲ್ಲಿ ಪ್ರಣ ಮಾಡ್ತೀನಿ. ನಾವಿಬ್ರು ಹಿಂಗ್ ನಿಂತಿರೋರು ಹಿಂಗಾಗ್ಬಿಟ್ಟಿದೆ. ಪ್ರಜೋ ಏನನ್ಸುತ್ತೆ? ಇದೊಂದು ಪಾಯಿಂಟ್ ತಗೊಳ್ಳೇಬೇಕು ಗಣಪ್ಪ. ತಗೊಳ್ಳೇಬೇಕಲ್ಲ, ಒಂದ್ ಮಟ್ಟಕ್ಕೆ ಅಟ್ಲೀಸ್ಟ್ ಬರ್ಬೇಕಲ್ಲ. ಈಗ ಅಟ್ಲೀಸ್ಟ್ ಈಕ್ವಲ್ ಆದ್ರೂ ಬರ್ಬೇಕು. ತಮ್ಮ ಒಂದು ತಗೊಂಡಿದ್ದೆ, ನಾನು ಒಂದು ತಗೋಬೇಕು ಅಂತ ಬಂದೇ ಬರ್ತದೆ. ಏನೇ ಆದ್ರೂ ಒಂದು ಮನ್ಸು ಸ್ವಲ್ಪ ಬರುತ್ತೆ. ಸಹೋದರರ ಸವಾಲ್. ಓಕೆ, ಈ ಜೋಡಿಗೆ ಬರ್ಲಿ ಜೋರಾಗಿ ಚಪ್ಪಾಳೆ. ರೆಡಿ 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 ಪ್ರಜು, ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. Life Boy Super Minute. Life Boy Super Minute. ನಮ್ ಪ್ರಜ್ಜು ಬನಾನಾ ಮಿಲ್ಕ್ ಶೇಕ್ ಮಾಡ್ತಿದ್ರೆ ಬಿಚ್ಚ ಕಿತ್ತಲೆ ಹಣ್ಣು. ಪ್ರಜ್ಜು ಪ್ರಜ್ಜು
ಬಿಟ್ಟು ಯು ಶುಡ್ ಟ್ರೈ ಯು ಶುಡ್ ಟ್ರೈ ಕಮಾನ್ 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 ಬಾಳೆನಲ್ಲಿ ಓಡು ಟ್ರೈ ಟ್ರೈ Game failed. Prajwal, Sonne, Pranam, Vondo. Prajo, ingadag neeta akpur badaito. Ingidag momentum sigala. Auda. Prajo, idu sippe sulir sulubala anta neeta gutta vurutala. Very tough. Nodak bhala easy ansuta. But idu nama madbekada it's very tough. Alla Prajo. But ibru point tholilla. But well tried. Ibru ondo nakare. Chabala. ಅದಕ್ಕೆ ಪ್ರಜ್ವಲ್ ಅವ್ರಿಗೆ ನಾವು ಈ ಸುಳಿದಿರೋ ಬಾಳೆಹಣ್ಣ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ತಗೊಳ್ಳಿ ಪ್ರಜ್ವಲ್ ನಿಮ್ಮ ಮುಂದಿನ ಆಟದ ನೀಲಾಂಬರಿ ನೀಲಾಂಬರಿ ಏನ್ ತೋರಿಸ್ತಾಳೆ ನೋಡನ್ ಬನ್ನಿ ಬ್ಲೂ ಪ್ರಿಂಟ್ ಪ್ಲೀಸ್ ಸಿಕ್ಕಾಪಟ್ಟೆ ಮೊಟ್ಟೆ ಇಟ್ಟೆ ಬೆಲ್ಲಿನಿಂದ ಬಾಣ ಬಿಡುವಾಗ ಬಾಣಕ್ಕೆ ಗ್ರಿಪ್ ಇರಲಿ ಅನ್ನೋ ಉದ್ದೇಶದಿಂದ ಬಿಲ್ಲಿನ ಮಧ್ಯೆ ಒಂದು ಹಗ್ಗದ ರೂಪದ ಸಪೋರ್ಟ್ ಇಟ್ಟಿರ್ತಾನೆ ಅದೇ ರೀತಿಯ ಹಗ್ಗವನ್ನು ಬಳಸಿ ಬಾಟಲ್ ಮೇಲೆ ಇರೋ ಮೊಟ್ಟೆಯನ್ನು ಎತ್ತಿಕೊಂಡು ಹೋಗಿ ಇನ್ನೊಂದು ಬಾಟಲ್ ಮೇಲೆ ಇಡಬೇಕು ಆಟಗಾರ ಮೊಟ್ಟೆ ಇಡುವಾಗ ಅದು ಕೆಳಗೆ ಬೀಳದಂತೆ ನಿಗಾ ವಹಿಸಬೇಕು ಇದನ್ನು ಪೂರ್ತಿಗೊಳಿಸೋಕೆ ಇರೋದು ಒಂದು ಸೂಪರ್ ಮಿನಿಟ್ ಅಂದ್ರೆ 60 ಸೆಕೆಂಡ್ಗಳು ಗಣಪ ಆ ಕಿತ್ಲೆನ ಹಾಕಕ್ಕಾಗ್ಲಿಲ್ಲ ಇಲ್ಲ ಬರೀ ವೆಜಿಟೇಬಲ್ಸ್ ಫ್ರೂಟ್ಸ್ ತಿನ್ನೋ ಐಟಮ್ ಸೊ ಅವಾಗ ವೆಜಿಟೇರಿಯನ್ ಈಗ ಎಗಿಟೇರಿಯನ್ ಅದು ಬೇಯಿಸಿಲ್ಲ ಸೊ ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಅದು ಬೆಂದ್ಬಿಟ್ರೆ ತಿನ್ಬೋದು ಇಲ್ಲಿ ರೆಡಿ ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಶುಭ ಮಿನಿಟ್ ದಿ ಗೇಮ್ ಬಿಗಿನ್ಸ್ ಇನ್ 3-2-1 ಎಷ್ಟು ಮೊಟ್ಟೆ ಬೇಕಾದ್ರೂ ಬಳಸ್ಬೋದು ಅದು ಒಂದು ಮೊಟ್ಟೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗಿಬೇಕು ಫಸ್ಟ್ ಎಗ್ ಆಮ್ಲೆಟ್ 35 ಸೆಕೆಂಡ್ಸ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಮೊಟ್ಟೆ ಎಗ್ ಆಮ್ಲೆಟ್ ಕಮ್ ಆನ್ ಕಮ್ ಆನ್ ಕಮ್ ಆನ್ 20 15 ಬಿಡಿ 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 ಓ 4 ಓಯ್ ಇದು ಗೇಮ್ ಫೇಲ್ ಇಲ್ಲ ಅದು ಐದು ಮೊಟ್ಟೆ ಹಂಗ ಹಾರ್ತಲ್ಲ ಒಳಗೆ ಕೋಳಿ ಪಿಳೆ ಏನಾದ್ರು ಇತ್ತ ಅಂತ ಹುಡುಕ್ತಾ ಇದ್ದೀನಿ ಯಾಕೆ ಆತರ ಹಾರ್ತ ಪ್ರಜು ಅದು ನನಗೆ ಈ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಗಣಪ ಅಂದ್ರೆ ಒಂದು ಮೇಲೆ ಒಂದು ಕೆಳಗೆ ಆಗ್ಬಾರ್ದು ಅದು ಎರಡು ಒಂದೇ ಇದ್ರಲ್ಲಿ ಇರ್ಬೇಕು ಸೊ ಅದು ಮಿಸ್ ಆಯ್ತು ನನಗೆ ಅದನ್ನ ಎತ್ಬೇಕಾದ್ರೆ ಮಿಸ್ ಆಯ್ತು ಯಾಕದು ಕಾನ್ಸಂಟ್ರೇಷನ್ ಇರ್ಲಿಲ್ಲ ಇಲ್ಲ ಕಾನ್ಸಂಟ್ರೇಷನ್ ಇತ್ತು ಈ ಸೌಂಡು ಈ ಸೆಕೆಂಡ್ಸ್ ಇದೇ ಸ್ವಲ್ಪ ಸೌಂಡ್ ಅಲ್ಲ ಪ್ರಾಬ್ಲಮ್ ಪ್ರಜು ಈ ಗೇಮ್ ಸ್ಟಾರ್ಟ್ ಆಗಿಗಿಂತ ಮುಂಚೆ ಅವಳು ಯಾರೋ ಬರ್ತಾಳಲ್ಲ ಗೇಮ್ ಬಿಗಿನ್ಸ್ ಇನ್ 3-2-1 ಎದುರಿಸ್ಬಿಡ್ತಾಳ ಅವಳು 3 ನಂಬರ್ ಹೇಳಿದ್ಕೆ 5 ಮೊಟ್ಟೆ ಹೊಡೆದಾಳೆ ಅವಳು ಏನಾದ್ರು 6 ನಂಬರ್ ಹೇಳಿದ್ರೆ 12 ಮೊಟ್ಟೆ ಹೋಗಿರೋದಿಲ್ಲ ಓಕೆ ಆರ್ ಯು ರೆಡಿ ಏನ್ ಏನ್ ಕಾನ್ಫಿಡೆನ್ಸ್ ಪ್ರಣಾಮ್ ಓಕೆ ಪ್ರಣಾಮ್ ಜೋರಕ್ಕೆ ಚಪ್ಪಾಳೆ ನಮ್ಮ ಪ್ರಜ್ವ ಮೊಟ್ಟೆ ಇಡ್ಲಿಲ್ಲ ಹೊಡೆದಾಕ್ಬಿಟ್ರು ನೀವು ಇಡ್ತೀರಾ ನಂಬಿಕೆ ಇದೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಎಷ್ಟು ನಂಬಿಕೆ ಇದೆ ನೀವು ಮೊಟ್ಟೆ ಇಡ್ತೀರಾ ಅಂತ ಒಂದು 30% ಸರಿ ಮೊಟ್ಟೆ ಒಂದ್ಸರಿ ದಾರದಲ್ಲಿ ಬಂದ್ಬಿಟ್ರೆ ಸರಿ ಪ್ರಣಾಮ್ ಮೊಟ್ಟೆ ಇಡಿ ನೋಡ್ತೀವಿ ನಾವು ಸದ್ಯ 30% ಅಂತ ಓಕೆ ಪ್ರಣವ್ ಪಾಸಿಟಿವ್ ಆಗಿ ಆರಾಮಾಗಿ ಆಡಿ ಥ್ಯಾಂಕ್ ಯು ಮಗು ತರ ಆಡಿದ್ರೆ ಖಂಡಿತವಾಗ್ಲೂ ಗೆಲ್ತೀರ ನೀವು ಮಗುನೇ ಈಗ ಶುರು ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಶುಭ ಮಿನಿಟ್
The game begins in 3, 2, 1. ಪ್ರಜ್ವಲ್ ಸೊನ್ನೆ ಪ್ರಣಾಮ್ ಎರಡು ಹೆಂಗೆ ಅದ್ರ ಮೇಲೆ ಮೊಟ್ಟೆ ಇಟ್ರಿ? ಅವನೊಂದು ಸೂಪರ್ ಟೆಕ್ನಿಕ್ ಫಾಲೋ ಮಾಡ್ದೆ ಗಣಪ್ಪ. ನಾನು ಮೊಟ್ಟೆ ನಿಂಗಿಡ್ತಾ ಇದ್ದೆ, ಅವನು ಹಾರಿಜಾಂಟಲ್ ಆಗಿಟ್ಟ, ಹಂಗೆ ನಾನು ಇಟ್ಟಿದ್ರೆ ಕರೆಕ್ಟ್ ಆಗಿ ಹೋಗ್ತಾ ಇತ್ತು. ಈ ಸೈಲೆಂಟ್ ಕಿಲ್ಲರ್ ಅಂತ ಕೇಳಿದೀಯ ಪ್ರಜ್ವಲ್, ಅದು ಪ್ರಣಾಮ್ ನೋಡಿ ಯಾವಾಗ ಪ್ರಣಾಮ್ ಮಾಡ್ತೀರಾ ಮೊಟ್ಟೆ ಇಡ್ತೀರಾ 30% ಟ್ರೈ ಮಾಡ್ತೀನಿ. ಅಲ್ಲಿ ಕಾನ್ಫಿಡೆನ್ಸ್ 100% ಇರುತ್ತೆ. ಈಗ ಸ್ಕೋರ್ ನೋಡೋಣ. ಇವರು 2, ನಮ್ಮ ಪ್ರಜ್ವಲ್ ಇನ್ನ ಸ್ಕೋರೇ ಓಪನ್ ಮಾಡಿಲ್ಲ. ಮೊಟ್ಟೆ ಬಂದಿದ್ದ 5 ಮೊಟ್ಟೆನೂ ಹೊಡೆದಾಕ್ಬಿಟ್ರು. ಸೊ ನೆಕ್ಸ್ಟ್ ನೋಡೋಣ. ಈಗ ದೇವರಾಜ್ ಸರು ಸ್ಟ್ರಿಕ್ಟ್ ಆಫೀಸರು ಪರದೆ ಮೇಲೆ, ಆ್ಯಂಡ್ ರಿಯಲ್ ಲೈಫಲ್ಲೂ ಅಷ್ಟೇ ಶಿಸ್ತಿನ ಸಿಪಾಯಿ, ಅಂದರೆ ವೆರಿ ಸ್ಟ್ರಿಕ್ಟ್ ಅಂತ ನಾವೆಲ್ಲ ಕೇಳಿದ್ವಿ. ಆ ಪೊಲೀಸ್ ಗತ್ತು, ಆ ಡ್ರೆಸ್ ಹಾಕೊಂಡಾಗ ನಿಂತ್ಕೊಂಡಾಗ ರಿಯಲ್ ಪೊಲೀಸ್ ಬಂದಂಗೆ ಆಗುತ್ತೆ ನಮಗೆಲ್ಲ. ಸಾಕಷ್ಟು ಜನ ಅಧಿಕಾರಿಗಳು ಅವ್ರನ್ನ ಭೇಟಿಯಾದಾಗ ಅದೇ ಹೇಳ್ತಾರೆ, ಸರ್ ನಿಮ್ಮನ್ನು ನೋಡಿದ್ರೆ ನಮ್ಮ ಸೀನಿಯರ್ ಆಫೀಸರ್ನ ನೋಡ್ದಂಗೆ ಆಗುತ್ತೆ ಸರ್ ಅಂತ. ಸೊ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಅವ್ರ ಇಂಪ್ರೆಷನ್ ಬಿಟ್ಟಿದ್ದಾರೆ ಆಡಿಯನ್ಸ್ ಮೇಲೆ, ಅಂದರೆ ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಕೆಲವರು ಆ್ಯಕ್ಚುಲಿ ಸಲ್ಯೂಟ್ ಹೊಡಿತಾರೆ, ವಂಡರ್ಫುಲ್ ಥಿಂಗ್ ಕೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಆ್ಯಸ್ ಅ ಆ್ಯಕ್ಟರ್ ಅದು ಮಾಡಿದಾಗ, ಅದು ಪೋರ್ಟ್ರೇ ಮಾಡಿದಾಗ ಜನಗಳಿಗೂ ಅದು ಇನ್ಸ್ಪೈರ್ ಮಾಡುತ್ತೆ. ಆ್ಯಂಡ್ ಪೊಲೀಸ್ ಅವ್ರು ಒಳ್ಳೆತನಾನ ಅವರು ಸಿನಿಮಾ ತುಂಬ ತೋರಿಸಿದ್ದಾರೆ. ಓಕೆ, ದೇವಣ್ಣಗೆ ಜೋರು ಚಪ್ಪಾಳೆ. ದೇವಣ್ಣ ಶಾರ್ಪ್ ಶೂಟರ್. ನಿಮ್ಮ ಶೂಟಿಂಗ್ ಸ್ಕಿಲ್ಸ್ ಹೇಗೆ? ನಿಮ್ಮಿಬ್ರು ಶೂಟಿಂಗ್ ಸ್ಕಿಲ್ಸ್ ಶಾರ್ಪ್ ಶೂಟ್? ಅದನ್ನು ಯಾವತ್ತೂ ಟ್ರೈ ಮಾಡಿಲ್ಲ ಗಣಪ್ಪ. ಈಗ ಈ ಜಾತ್ರೆಯಲ್ಲೆಲ್ಲ ಬಲೂನ್ ಕಟ್ಟಿರ್ತಾರಲ್ಲ, ಬಲೂನ್ ಕಟ್ಟಿರ್ತಾರೆ, ಗುರಿ ಟೋಡಿರಿ ಹೊಡಿರಿ ಹೊಡಿರಿ ಅಂತ. ಹಾಂ, ಅದರಲ್ಲಿ ಒಂದ್ಸತಿ ಒಂದು ಟೆಡಿ ಬೇರ್ ಗೆದ್ದಿದ್ದ. ಟೆಡಿ ಬೇರ್? ಓಕೆ. ಇವರ್ ಅ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಫ್ಯಾಬ್ಯುಲಸ್ ಆ್ಯಕ್ಟರ್. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಅದ್ಭುತವಾಗಿ ಮಾಡ್ತೀರಾ ಅಂತ. ನೀನು ಅದೇ ಸಿನಿಮಾಲಿ ಯಾವ ಸಾಂಗ್ ಸ್ಟೆಪ್ಸು ನಿಮಗೆ ನೆನಪಿದೆ? ಜಾಸ್ತಿ ನನಗೆ ಇಷ್ಟ ಆಗೋದು ಅಂದರೆ ಇಂಟ್ರಡಕ್ಷನ್ ಸಾಂಗ್ ಅಣ್ಣಪ್ಪ, ಬ್ಯಾಂಡ್ ಬಜಾತಾರೆ ಅಂತ ಒಂದು ಸಾಂಗು. ಆಶಾ ಕೊರಿಯೋಗ್ರಾಫ್ ಮಾಡ್ದೆ. ಸೊ ಅವ್ನು ಯಾವಾಗಲೂ ಒಂದು ಸಿಗ್ನೇಚರ್ ಸ್ಟೆಪ್ ಇಟ್ಟಿರ್ತಾನೆ ಎಲ್ಲ ಸಾಂಗಲ್ಲೂ, ಎಲ್ರಿಗೂ. ಸೊ ಆ ಸಿಗ್ನೇಚರ್ ಸ್ಟೆಪ್ ನನಗೆ ತುಂಬ ಇಷ್ಟ ಆಯಿತು. ತೋರಿಸಿ ಒಂದ್ಸಲಿ. ನಮ್ಮ ನೀನಾದೇನ ಸಾಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ, ಅದಕ್ಕೆ ಎರಡೆರಡು ಸಲ ಯಾಕೆ ಕೇಳಿದ್ದೀನಿ. ಈಗ ಶೂಟರ್ ವಿಷಯಕ್ಕೆ ಬರೋಣ. ಶೂಟರ್ ವಿಷಯವಾಗಿ ಹೇಳಿದೆ, ಯಾವ ಗೇಮು? ಏನೋ ಮೋಸ್ಟ್ಲಿ ಶೂಟಿಂಗ್ ಅಲ್ಲಿ ಏನೋ ಇರುತ್ತೆ. ರಬ್ಬರ್ ಅಲ್ಲಿ ಶೂಟ್ ಮಾಡ್ಬೇಕು, ಬುಲೆಟ್ ಅಲ್ಲ ರಬ್ಬರ್ ಅಲ್ಲಿ ಶೂಟ್ ಮಾಡ್ಬೇಕು. ಯಾವ ತರ? ನೀಲಾಂಬ್ರಿ ಬ್ಲೂ ಪ್ರಿಂಟ್ ಪ್ಲೀಸ್. ನೀಲಿ ನಕ್ಷೆ ತುಸು ದೂರದಲ್ಲಿ ನಿಂತಿರುವ ಸ್ಪರ್ಧಿಗೆ ರಬ್ಬರ್ ಬ್ಯಾಂಡ್ ನೀಡಲಾಗಿದೆ. ಆ ರಬ್ಬರ್ ಬ್ಯಾಂಡ್ ಅನ್ನು ಇಸ್ಬಿಟ್ ಕಾರ್ಡ್ಗೆ ಗುರಿಯಾಗಿಸಿ ಕಾರ್ಡ್ ಅನ್ನು ನೆನಪು ಉಳಿಸಬೇಕು. ಹೀಗೆ 3 ಕಾರ್ಡ್ಗಳನ್ನು ಉರುಳಿಸಲು ಇರುವ ಸಮಯ 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್. ಒಂದು ಕಾರ್ಡ್ ಕೆಳಗೆ ಬಿದ್ರೆ 3 ಪಾಯಿಂಟ್ ಸಿಗುತ್ತೆ. ಹೆಸರೇ ಬರ್ತಿಲ್ಲ. ರೆಡಿ? ಓಕೆ, ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಶುಭ ಮಿನಿಟ್. The game begins in 3, 2, 1. Come on. Oh. Come on. Good. 45. Oh, Solpa. Love.
ಕಣ್ಣಲ್ಲಿ ಕಣ್ಣಿಟ್ಟು ಗುರಿಯಿ ತೋಡಿತಾ ಇದ್ದಾರೆ. ತಂದೆಗೆ ತಕ್ಕ ಮಗ. 15. Come on, come on, come on. Oh. 6, 5, 4, 3, 2. Solve point. Come on. Game failed. ಕೇಳ್ಬಿಡುತ್ತಾ? ಓ, ಒಂದು ಸ್ವಲ್ಪ ಇದ್ದಷ್ಟೇ ಅದಕ್ಕೆ ಹೇಳೋದು. ಅದು ಹಿಂಗೆ ಅಲ್ಲಾಡ್ತದೆ ಸ್ವಲ್ಪ. ಅದು ಬಡ್ಡಿ ಮಗುಂದು ಒಂಚೂರು ಲಕ್ಸ್ ಹಾತ್ ಕೊಡಬೇಕು ಅಂತ. 100% ಇಷ್ಟಿಷ್ಟಲ್ಲೇ ಹೊರಟೋಯ್ತು. ಅವ್ರಿಗೆ ಯಾರಿಗೆ ಹೊಡೆದ್ರಿ? ಹಲೋ, ಐ ಥಿಂಕ್ ಕಾನ್ಸಂಟ್ರೇಟ್ ಮಾಡಲಿಲ್ಲ ನೀವು. ಅದು ಅಲ್ಲಾಡ್ಬಿಟ್ಟು ವಾಪಸ್. ಅಲ್ಲ ಅಲ್ಲ, ನೀವು ಇಲ್ಲಿ ಆಡ್ತಿದ್ರಿ, ದೆನ್ ಇಮಿಡಿಯೇಟ್ ಯು ಶಿಫ್ಟೆಡ್ ದೇರ್, ದೆನ್ ಇಮಿಡಿಯೇಟ್ ಯು ಶಿಫ್ಟೆಡ್ ದೇರ್. ಓಕೆ, ಈಗ ನೋಡೋಣ ಪ್ರಜ್ಜು ವಿಲ್ ಡೂ ಇಟ್ ಅಂತ. ಓಕೆ, ಪ್ರಜ್ಜುಗೆ ಜೋರಾಗಿ ಚಪ್ಪಾಳೆ. ಓಕೆ ಪ್ರಜ್ಜು, ರೆಡಿ? ರೆಡಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಏಕಲವ್ಯನ ಗುರಿ. ಪ್ರಜ್ಜು ಬೇಗ ಬೇಗ, 45. ಕಮಾನ್ ಕಮಾನ್ ಕಮಾನ್, 40. 35 seconds. ಓ, ಗುರಿ ತಪ್ಪಾಗ ಬಿಡಬಾರ್ದು, ಪದೇ ಪದೇ ಟ್ರೈ ಮಾಡ್ತಾನೆ ಇರ್ಬೇಕು. ಕಮಾನ್ ಕಮಾನ್ ಕಮಾನ್, 25. 20. Come on, come on, come on. 15. Hey. 10. Boy. 5, 4, 3, 2. Last one. Come on. Game fail. ಎಲ್ಲ ಅರ್ಧರ್ಧ ಇಂಟ್ರಲ್ಲೇ ಹೋಯ್ತು. ಪ್ರಜ್ವಲ್ 0, ಪ್ರಣವ್ 2. ಪ್ರಜ್ವೋ, ಮಿಡ್ಲ್ ಕಾರ್ಡ್ ಹೊಡಿಬೇಕಾದ್ರೆ ನನಗೆ ಏನನ್ಸ್ತೈತೆ ಗೊತ್ತಾ? ಐ ಥಿಂಕ್ ಈ ಲೆಫ್ಟೋ ರೈಟೋ ಯಾವುದೋ ಒಂದು ಬೀಳುತ್ತೆ ಅಂತ. ನಂದೆಲ್ಲ ಅರ್ಧರ್ಧ ಇಂಚ್ ಗ್ಯಾಪಲ್ಲಿ ಹಿಂಗೆ ಹೋಯ್ತದೆ. ಓಕೆ, ಈಗ ಸ್ಕೋರ್ ನೋಡೋಣ. ಇನ್ನೂ 2-0 ನಿಂತು ಹೋಗಿದೆ. ಸೊ 2 ಗೇಮು ಇಬ್ಬರು ಯಾವ ಪಾಯಿಂಟ್ ತೊಗೊಳ್ಳಿಲ್ಲ. ಇಬ್ರಿಗೂ ಪಾಯಿಂಟ್ಸ್ಗಳು ಆದಷ್ಟು ಬೇಗ ಬರಲಿ ಅಂತ ನಾನು ಹಾರೈಸ್ತೀನಿ. ಬಟ್ ನನ್ನ ಹಾರೈಕೆಗೆ ಏನು ವ್ಯಾಲ್ಯೂ ಇಲ್ಲ ಅನ್ಸುತ್ತೆ. ನೀವಿಬ್ರು ಮಾತಾಡ್ಕೊಂಬಿಡಿ, ನಾನು 2 ತೊಗೋತೀನಿ, ನೀನು ಸೊನ್ಸೊನೆ ಹಂಗೆ ಮಾಡ್ಕೊಂಡು. ಓಕೆ, ಮುಂದಿನ ಆಟ ಯಾವ್ದು ನೋಡೋಣ. ಎಸ್, 5ನೇ ಆಟದ ಬ್ಲೂ ಪ್ರಿಂಟ್ ಪ್ಲೀಸ್. ಕಪ್ಪೆ ಊಟ, ನೀರು ತುಂಬಿದ ಗ್ಲಾಸ್ಗಳು, ಪಿಂಗ್ ಪಾಂಗ್ ಬಾಲ್. ಆಟಗಾರ ತನ್ನ ಉಸಿರಿನಿಂದ ಬಾಲ್ ಅನ್ನು ಊದಿದರೆ ಅದು ಕಪ್ಪೆಯಂತೆ ಜಿಗಿದು ಒಂದು ಗ್ಲಾಸ್ನಿಂದ ಮತ್ತೊಂದು ಗ್ಲಾಸ್ನೊಳಗೆ ಹೋಗಿ ಕೂರಬೇಕು. ಬಾಲ್ಗಳ ಕಪ್ಪೆಯೋಟಕ್ಕಿರುವ ಸಮಯ 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್ಗಳು ಮಾತ್ರ. ಈ ಗೇಮ್ ನೀವು ಗೆದ್ರೆ ನಿಮಗೆ 1 ಪಾಯಿಂಟ್ ಬರುತ್ತೆ. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. Come on, come on, come on. Super minute. Life Boy Super Minute. Life Boy Super Minute. Game complete. ಇದು ಅತ್ತಿದ್ದ ಆನಂದ ಭಾಷಣ. ಕೊನೆಗೆ ನೀರಿಗೂ ತಡ್ಕೊಳಕ್ ಆಗ್ಲಿಲ್ಲ. ಪ್ರಜ್ವಲ್ಗೆ ಒಂದು ಪಾಯಿಂಟ್ ಕೊಟ್ಬಿಡೋಣ ತಗೋ ಅಂತ.
ಇದು ಟೆಕ್ನಿಕ್ ಒಂದಿದೆ ಗಣಪ್ಪ, ನಾವು ಆ ಗ್ಲಾಸ್ ನೋಡ್ಕೊಂಡು ಊದಿದ್ರೆ ಹೋಗುತ್ತೆ, ಇಲ್ಲಿ ನೋಡ್ಕೊಂಡು ಊದಿದ್ರೆ ಹೋಗಲ್ಲ. ನಮ್ಮ ಟೆಕ್ನಿಕ್ ಫ್ಯಾಂಟಾಸ್ಟಿಕ್. ಓಕೆ, ಪ್ರಜ್ವಲ್ ಅವರು ಖಾತೆನ ಓಪನ್ ಮಾಡಿದರೆ ಅಟ್ ಲಾಸ್ಟ್ ಐದನೇ ಗೇಮ್ ಅಲ್ಲಿ ಒಂದ್ ಚವಳೆ. ಅವ್ರೆ ಈಗ ಮಾಡ್ಲೇಬೇಕು ನೀವು. ಸೊ ಮೂರ್ ಪಾಯಿಂಟ್ ಬರುತ್ತೆ ನಿಮ್ಗೆ. ಓಕೆ ರೆಡಿ ಪ್ರಣವ್? ರೆಡಿ. ಸಾರಿ 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 ಪ್ರಣವ್, ರೆಡಿ? ಓಕೆ, ಚಪ್ಪಾಳೆನ ಪ್ರಣವ್ಗೆ. ರೆಡಿ? ರೆಡಿ ಗಣಪ. ಓಕೆ ನೋಡೋಣ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಸ್ವಿಮ್ಮಿಂಗ್ ಮಾಡೋ ಬಾಲ್. ಓಹೋ, ಆಗೋಯ್ತು ಆಗೋಯ್ತು. ಗೇಮ್ ಕಮ್. ನೋಡಿ ಪ್ರಜ್ವಲ್ 1, ಪ್ರಣಾಮ್ 3. ರೆಡಿನಾ? ರೆಡಿನಮ್ಮ ರೆಡಿನಾ? ನೋಡಿ ಗಣಪ್ಪ, ಏ ಗೇಮ್ ಸೆಟಪ್ ಮಾಡ್ರಪ್ಪ, ಇದೇನೆ ಗೇಮೇ ಆಗಿಲ್ಲ, ಇನ್ನ ಬಾಲಿ ಎತ್ತಿಟ್ಬಿಟ್ಟವ್ರ. ಗೇಮ್ ಸೆಟಪ್ ಮಾಡ್ರ. ರೆಡಿ ಪ್ರಜು? ಮೇಡಮ್ಮ ತಮ್ಮ ರೆಡಿ ಅದ, ಟೆಕ್ನಿಕ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೆ. ರೆಡಿ? ರೆಡಿ, ಈಗ ಶುರು ಆಗ್ತಿದೆ. ಮುಗ್ಸಿದ್ನಲ್ಲ ಗಣಪ್ಪ, ಮುಗಿಸ್ಬಿಟ್ಟ ಕಣ್ಣು ಮುಚ್ಚಿ ಕಣ್ಣು ತೆಗಿ ಅಷ್ಟು ಮುಗಿಸ್ಬಿಟ್ಟಲ್ಲ. ಜೋರಾಗಿ ಚಪ್ಪಾಳೆ. ಇಪ್ಪತ್ತೊಂದು ಸೆಕೆಂಡ್ ಅಲ್ಲಿ ನಂದು 23. ಸುಮ್ನೆ ಯಾಕೆ ಕೇಳಿದೆ ಪ್ರಜು, ಮರ್ಯಾದೆ ಹೋಯ್ತು. ಸುಮ್ನೆ ಕೇಳ್ಬಾರ್ದಾಯ್ತು ಈಗ. ದೇವ್ರ ತರ ಮೂರ್ ಪಾಯಿಂಟ್ಸು, ಒಂದೇ ಒಂದು ಬಿಳಿದು. ಹೇಗನ್ಸ್ತಾ ಇದೆ? ಎಂಜಾಯಿಂಗ್ ಇಟ್. ದುಡ್ಗೆಲ್ಲೋ ರೌಂಡ್ಗೆ ಒಂದೇ ಪಾಯಿಂಟ್, ಒಂದೇ ಹೆಜ್ಜೆ ದೂರದಲ್ಲಿದ್ದೀರಾ ಅಷ್ಟೇ ನೀವು. ಓಕೆ, ಇನ್ನೊಂದು ಪಾಯಿಂಟ್ ಗೆದ್ರೆ 50,000 ಗ್ಯಾರಂಟಿ, ಅಲ್ಲಿಂದ 10 ಲಕ್ಷಕ್ಕೆ 6 ಹೆಜ್ಜೆ. ಆರ್ ಯು ರೆಡಿ? ರೆಡಿ ಗಣಪ. ಏನ್ ಖುಷಿ ಆಗಿದ್ರು ನಾವು ತಮ್ಮ, ಏನ್ ಇಲ್ಲಿಂದ ಇಲ್ಲಿ ತನಕ ಇದೆ ಒಳಗೆ ಮುಲ್ಲು. ಓಕೆ, ನಿಮ್ಮ 6ನೇ ಆಟದ ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ಪ್ಲೀಸ್. ಲಾಸ್ಟ್ ಬೆಂಚ್ ನಲ್ಲಿ ಕೂತು ರಾಕೆಟ್ ಬಿಟ್ಟು ಅಭ್ಯಾಸ ಇರೋರ್ಗೆ ಈ ಆಟ ತುಂಬಾ ಈಸಿ. ಉಲ್ಟಾ ಇರೋ ಚೇರ್ ನ ಕಾಲುಗಳಿಗೆ ರಬ್ಬರ್ ಬ್ಯಾಂಡ್ ಸಿಗುತ್ತೆ. ಮಡಚಿರೋ ಸಿಂಗಲ್ ಶೀಟ್ ಪೇಪರ್ ಅನ್ನು ರಬ್ಬರ್ ಬ್ಯಾಂಡ್ ಮೂಲಕ ಎಳೆದು ಬಿಡಬೇಕು. ಪೇಪರ್ ಹೋಗಿ 12 ಅಡಿ ದೂರದಲ್ಲಿ ಇರೋ ಟೇಬಲ್ ಮೇಲೆ ಕೂರಬೇಕು. ಇದಕ್ಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್. ಈ ಸ್ಮೈಲ್ ನಿಮ್ ತಮ್ಮಂದ ಯಾವತ್ತಾದ್ರೂ ನೋಡಿದ್ರೆ ಇಷ್ಟು ವರ್ಷದಲ್ಲಿ ಈ ತರ ಸ್ಮೈಲ್? ಯಾವಾಗ್ಲೂ ನಗ್ನಗ್ತಾನೆ ಇರ್ತಾನೆ. ಏನೇ ಕೇಳಿದ್ರೆ ನೀನ್ ಹೇಳ್ದಂಗ ಆಗ್ಲೇ. ಬಟ್ ಇವತ್ತಿನ ಸ್ಮೈಲ್ ಸ್ವಲ್ಪ ಏನ ಚೇಂಜ್ ಅನ್ಸ್ತಾ ಇಲ್ಲ ಪ್ರಜ್ವಲ್? ಇನ್ನೊಂದ್ ಸ್ವಲ್ಪ ವೈಡ್ ಆಗಿದೆ, ವೈಡ್ ಆಗಿದೆ. ಒಂದ್ ಕಡೆ ತುಟಿ ಸ್ವಲ್ಪ ವಿಲನ್ ತರ ಎತ್ಕೊಂಡಿದ್ದೀನಿ ನಮ್ಮ ಅಣ್ಣ, ಏನ್ ನಾನ್ ನೋಡಿದ್ದೀನಿ ನೋಡಿ ಈಗ ಅಂತ. ರೆಡಿ? ರೆಡಿ ಗಣಪ. 60 ಸೆಕೆಂಡ್ಗಳಲ್ಲಿ ಎಷ್ಟು ರ್ಯಾಕೆಟ್ ನ ಲ್ಯಾಂಡ್ ಮಾಡ್ತಿರೋ ಅಷ್ಟು ಒಳ್ಳೇದು, ಅಟ್ ಲೀಸ್ಟ್ ಒಂದಾದ್ರೂ ಮಾಡಿರ್ಬೇಕು. ಸೊ ನೋಡೋಣ ಲ್ಯಾಂಡಿಂಗ್ ಹೆಂಗಾಗುತ್ತೆ ಅಂತ. ಓಕೆ ಪ್ರಣವ್, ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. Come on.
ಫಸ್ಟೇ ಹೇಳಿದ್ರೆ ಯಾರನ್ನಾದ್ರೂ ಕೂರಿಸ್ಬಿಡ್ತಿದ್ವಿ. ಪ್ರೊಡ್ಯೂಸರ್ ಡೈನಾಮಿಕ್ ಪ್ರಿನ್ಸ್ ಎದೆ ಒಳಗೆ ಡಂಕ್ ಟಕ್ಕನ ಡಂಕ್ ಟಕ್ಕನ ಡಂಕ್ ಟಕ್ಕನ ಅಂತ ಕುಣಿತಾವ್ರೆ. ಏನಾಯ್ತು? ಎಲ್ಲ ರೈಟ್ಗೆ ಹೋಗ್ತಾ ಇತ್ತು, ಯಾಕಂತ ಅರ್ಥ ಆಗಿಲ್ಲ. ನಾನು ಲೆಫ್ಟ್ಗೂ ಬಿಡ್ತಾ ಏನು ಮತ್ತೆ ರೈಟ್ಗೆ ಹೋಗ್ತಾ ಇತ್ತು. ಎಲ್ಲ ಐ ತಿಂಕ್ ಲೆಫ್ಟ್ಗೆ ಏನ್ ಮಾಡಿದ್ರೆ ಲೆಫ್ಟ್ ಅಲ್ಲೇ ಹೋಗ್ತಾ ಇದೆ ಅಲ್ಲ, ಅದು ಟೇಬಲ್ ಮೇಲೆ ಬೀಳುತ್ತೆ ಅನ್ಕೊಂಡೆ, ಬೀಳಲಿಲ್ಲ, ಅದಕ್ಕೆ ಡೌ ಮಾಡ್ಬಿಟ್ಟೆ ಲೆಫ್ಟ್ ಅಲ್ಲೇ ಹೋಗ್ತಿದ್ದೆ. ಓಕೆ ಪ್ರಜು, ಈಸಿ ಈಗ ನಿಮ್ ಕೆಲಸ, ಕಾಮ ಈಸಿ ಆಗಿ ಆಡಿದ್ರೆ ಗ್ಯಾರಂಟಿ ಲ್ಯಾಂಡ್ ಮಾಡ್ಬೋದು. ರೆಡಿ ಪ್ರಜು? ಎಸ್. ಓಕೆ ಪ್ರಜು, ಚಪ್ಪಾಳೆ ಪ್ರಜು. ಗಣಪ, ಒಂದು ಅದ್ರ ಮೇಲೆ ಲ್ಯಾಂಡ್ ಆಯ್ತು ಅಂದ್ರೆ ಎರಡು ನಿಮ್ದಾಗುತ್ತೆ. ರೆಡಿ, ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಸ್ವಲ್ಪ ಸ್ಲೋ, ಸ್ವಲ್ಪ ಸ್ಲೋ. ಅಯ್ಯೋ, ನಾನು ಅದು ಲ್ಯಾಂಡ್ ಆಯ್ತು ಅನ್ಕೊಂಡು ಐ ತಿಂಕ್ ಮೂರು ಆ ತರ ಆಯ್ತು. ಸೊ ಈ ಲಾಸ್ಟ್ ಒನ್ ಮಾತ್ರ ಇನ್ನೇನು ಲ್ಯಾಂಡ್ ಆಯ್ತು ಅನ್ಕೊಂಡು ಲ್ಯಾಂಡ್ ಆಗಿ ಬಿತ್ತು. ನೋ ಪ್ರಾಬ್ಲಮ್, ಜೋರಾಗಿ ಚಪ್ಪಾಳೆ ಟ್ರೈ ಮಾಡಿದ್ದಾರೆ. ಸೊ ನಿಮ್ಮ ಏಳನೇ ಆಟದ ಬ್ಲೂ ಪ್ರಿಂಟ್ ಯಾರು ಕೊಡ್ತಾರೆ? ನೀಲಾಂಬರಿ. ನೀಲಾಂಬರಿ ಪ್ಲೀಸ್ ಬ್ಲೂ ಪ್ರಿಂಟ್. ವೈನ್ ಆಗಿ ಆಡಿ. ತಲೆಗೆ ಕಿಕ್ ಕೊಡ್ಲಿ ಅಂತ ಕೆಲವರು ವೈನ್ ಕುಡಿತಾರೆ, ಆದ್ರೆ ಅದೇ ವೈನ್ ಗ್ಲಾಸ್ ಅನ್ನು ವೈನ್ ಆಗಿ ಅಲ್ಲಾಡಿಸೋ ಆಟ ಇಲ್ಲಿದೆ. ವೈನ್ ಕುಡಿಯುವ ಗ್ಲಾಸ್ ಅನ್ನು ಉಲ್ಟಾ ಮಾಡಿ ಟೇಬಲ್ ನಲ್ಲಿರುವ ಗೋಲಿಗಳನ್ನು ಎತ್ತಿಕೊಳ್ಳಬೇಕು. ಹೀಗೆ ಎತ್ತಿಕೊಂಡ ಗ್ಲಾಸ್ ಅನ್ನು ಅಲ್ಲಾಡಿಸಿಕೊಂಡು ಹೋಗಿ ಇನ್ನೊಂದು ಟೇಬಲ್ ನಲ್ಲಿರುವ ಬೌಲ್ ನಲ್ಲಿ ಹಾಕಬೇಕು. ಹೀಗೆ ಬಾಲ್ ಗಳನ್ನು ಹಾಕಲು ಇರುವ ಸಮಯ ಒಂದು ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಪ್ರಣಾಮ್. ಎಸ್ ಗಣಪ. ವೈನ್ ಬಾಟ್ಲ್ ಏನಿ ಈ ತರದ ಕಷ್ಟ? ಸ್ಟ್ರೈಟ್ ಇದ್ರೆ ನಿಮ್ಗೆ ಕಷ್ಟ ಅಲ್ವಾ, ಉಲ್ಟಾ ಇದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಿದೀರಾ? ಒಂದ್ಸತಿ ಬಾಲ್ ಅನ್ಸಿ ಮೇಲೆ ಹೊಟ್ಟೋದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಗ ಸ್ಪಿನ್ ಮಾಡ್ಬೇಕು. ಮಾಡಿದಿರ ಪ್ರಾಕ್ಟೀಸ್? ಮಾಡಿದಿರಾ? ಮಾಡಿ. ಯಾರು ಹೆಚ್ಚಾಗ್ತಾರೋ ಅವ್ರಿಗೆ ಪಾಯಿಂಟ್ ಹೋಗುತ್ತೆ. ಸೊ ಒಂದು ಸೂಪರ್ ಮಿನಿಟ್ 60 ಸೆಕೆಂಡ್ ಅಲ್ಲಿ ನೀವು 61 ಹಾಕ್ಬೋದು. ರೆಡಿ? ಓಕೆ, ಈಗ ಶುರು ಆಗುತ್ತೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. Life Boy Super Minute.
ಓ ಇಂಥ ಗ್ಲಾಸ್ಗಳನ್ನ ನಾವು ಪಾರ್ಟಿ ನೋಡ್ತೀವಿ. ಪಾರ್ಟಿಗಳಾದ್ಮೇಲೆ ಆ ಗ್ಲಾಸ್ ಇಟ್ಕೊಂಡಿದ್ದ ಪಾರ್ಟಿಗಳು ಹಂಗೆ ಉಲ್ಟಾ ಆಗ್ಬಿಟ್ಟಿದ್ವಿ. ಎರಡು ಮಿಸ್ ಆಯ್ತಲ್ಲ, ಒಂದ್ ಅಲ್ಲೋಗಿ ಮಿಸ್ ಆಯ್ತು, ಅಲ್ಲೋಗಿ ಏನ್ ಬೀಳ್ಬೇಕು ಅಲ್ಲಿ ಆಚೆ ಹೋಯ್ತು. ಬಟ್ ಫ್ಯಾಂಟಾಸ್ಟಿಕ್ ಅಪ್ಪ, ತುಂಬಾ ಈಸಿಯಾಗಿ ಹಾಕೋದು. ಸೊ ಪ್ರಜು ಗಣಪ, ಈಗ ನಿಮ್ಮ ಎದುರುಗಡೆ ಇರೋ ಟಾರ್ಗೆಟ್ ನಾಲ್ಕು. ಓಕೆ ಟ್ರೈ ಮಾಡಿ. ಓಕೆ ರೆಡಿ, ಪ್ರಜು ರೆಡಿ ಇದ್ದಾರೆ. ಪ್ರಜು ಏನಪ್ಪ ಹಿಂಗ ಹಿಡ್ಕೊಂಡು ಹಿಡ್ಕೊಂಡೆ ಅದನ್ನ ಅಲ್ಲಿ ಸಿಕ್ಕಾಕ್ಸ್ಬಿಟ್ಟು ಹಿಂಗೆ ಹೋಗ್ಬೇಕು. ಅದ್ ಈಸಿಯಾಗಿ ಮಾಡೋದು ಎಷ್ಟು ಈಸಿಯಾಗಿ. ಬಟ್ ನಾನು ನಿನ್ನೆ ಇದ್ರಲ್ಲೇ ಸೈಕಲ್ ಹೊಡೆದಿದ್ದೆ ನಾನು ಬೂಟ್ ಕ್ಯಾಂಪ್ ಅಲ್ಲಿ. ಅಲ್ಲಿ ಮಾಡ್ದಿರೋರಿಲ್ಲ, ಇಲ್ಲಿ ಬಂದು ಸೂಪರ್ ಮಾಡಿದ್ದಾರೆ. ನೀಲಾಂಬರಿ ಎಫೆಕ್ಟ್. ನೀಲಾಂಬರಿ ಎಫೆಕ್ಟ್. ರೆಡಿ ಪ್ರಜು? ರೆಡಿ ಗಣಪ. ಓಕೆ ಈಗ ಶುರು ಆಗ್ತಿದೆ ನಿಮ್ಮ ಸೂಪರ್ ಮಿನಿಟ್, ಅಂದ್ರೆ ಗೋಲ್ಡನ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3 2 1. ಏನಾಯ್ತು ಪ್ರಜು, ಅದು ಅಷ್ಟು ಈಸಿಯಾಗಿ ಹಾಕಿದ್ರಿ? ಆ ಮೊಮೆಂಟಮ್ ಮಿಸ್ ಆದ್ರೆ ಅಷ್ಟೇ ಗಣಪ. ಸೊ ಇನ್ನು 30 ಸೆಕೆಂಡ್ ಇತ್ತು ಗೊತ್ತಾ, ಬೂಟ್ ಕ್ಯಾಂಪ್ ಅಲ್ಲಿ ಬರೀ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡ್ತಿದ್ರಂತೆ. ಮರ್ತೋಯ್ತು ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡೋದು. ಕ್ಯಾನ್ ಯು ಟ್ರೈ ಇಟ್ ಒನ್ಸ್? ಲೆಫ್ಟ್ ಹ್ಯಾಂಡಲ್ ಅಷ್ಟು ದೂರ ಹೋಯ್ತಲ್ಲ ಸೊ ಇನ್ನೂ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್. ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ಬೇಕಾಗಿತ್ತಲ್ಲ ನೀವು. ಮರ್ತೋಯ್ತು ಗಣಪ್ಪ ಅದು. ರೈಟ್ ಹ್ಯಾಂಡಲ್ ಮಾಡಿದಾಗ ಅಣ್ಣ ಈ ಥರ ಮಾಡ್ದ ಆಗಿಲ್ಲ, ಸೊ ವಾಪಸ್ ಮಾಡೋಕ್ಕೆ ಶುರು ಮಾಡ್ದ ಈ ಕಡೆ ಲೆಫ್ಟ್ ಸೈಡ್ ಆಸಿಲೇಷನ್. ಅದು ನೀಟಾಗಿ ಹೋಯ್ತು ಸೊ ಐ ಥಾಟ್ ರೈಟ್ ಹ್ಯಾಂಡಲ್ ಮಾಡ್ತಾನೆ. ಯಾಕೆ ಹೇಳಿಲ್ಲ ಹೇಳ್ಬೇಕು? ಸೊ ಪ್ರಣಾಮ್, 4 ಗೇಮ್ ಗೆದ್ದು 4 ಪಾಯಿಂಟ್ಸ್ ತಗೊಂಡು 50,000 ಅವ್ರ ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾರೆ. ಇಲ್ಲಿನ ಮುಂದಕ್ಕೆ ಟೈಮ್ ಜೊತೆ ನಿಮ್ಮ ಆಟ ಮುಂದುವರಿಯೋ ಮೊದಲು ನಿಮ್ಮ ಮನಿ ಟ್ರೀ ನೋಡ್ಕೊಂಬಂದ್ಬಿಡೋಣ. ಮನಿ ಟ್ರೀ ಪ್ಲೀಸ್. ಈಗ ನೀವು 50,000 ನೆಕ್ಸ್ಟ್ ಗೇಮು 1 ಲಕ್ಷಕ್ಕೆ, ಆಮೇಲೆ 2 ಲಕ್ಷಕ್ಕೆ 3 ಲಕ್ಷಕ್ಕೆ 4 5 5 ಲಕ್ಷ ಆದಮೇಲೆ ಒಂದು ಲಾಂಗ್ ಜಂಪ್ ಹೈ ಜಂಪ್ 10 ಲಕ್ಷಕ್ಕೆ. 10 ಲಕ್ಷಕ್ಕೆ ಆರಾಟ ಇದೆ, 3 ಜೀವಧಾನ ಇದೆ, ಅಂದರೆ 3 ಲೈಫ್ ಇದೆ. ಒಂದ್ಸಲ 3 ಲಕ್ಷಕ್ಕೆ ನಾವು ಹೋಗಿ ತಲುಪಿಬಿಟ್ರೆ 3 ಲಕ್ಷ ಸೇಫ್. ಕ್ಲಿಯರ್ ಗಣಪ್ಪ? ರೆಡಿ? ಎಸ್. ಓಕೆ, ನಿಮ್ಮ 1 ಲಕ್ಷದ ಆಟದ ಬ್ಲೂ ಪ್ರಿಂಟ್ ನೀಲಿ ಲಕ್ಷ ಪ್ಲೀಸ್. ನೀರು ಮೇಲಿನ ಟಿನ್. ಇನ್ನೊಂದು ಗಾಜಿನ ಪಾತ್ರೆ ಇದೆ, ಅದರೊಳಗೆ ನೀರಿದೆ. ನೀರಿನ ಮೇಲಿರೋ ಪ್ಲೇಟಿನ ಮೇಲೆ ಸಾಲಾಗಿ ಟಿನ್ಗಳನ್ನ ಜೋಡಿಸಬೇಕಾದ್ದು ಆಟಗಾರನ ಮುಂದೆ ಇರೋ ಸವಾಲು. ಅವಧಿಗೂ ಮುನ್ನ ಒಂದರ ಮೇಲೊಂದರಂತೆ ಇರಿಸಿರೋ ಟಿನ್ಗಳು ಜಾರಿ ಬೀಳದಂತೆ ನೋಡಿಕೊಳ್ಳಲೇಬೇಕು. ನೀರಿನ ಮಧ್ಯೆ ಟಿನ್ ಫ್ಯಾಕ್ಟರಿ ನಿರ್ಮಿಸಲು ಇರೋ ಕಾಲಾವಕಾಶ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಪ್ರಣಾಮ್ ಗಣಪ. ಇದು ನೀರ ಮೇಲಿನ ಟಿನ್,
ನೀವು ನೀರ್ ಮೇಲೆ ಟಿನ್ ಮೇಲೆ ಟಿನ್ ಜೋಡಿಸ್ಬಿಟ್ರೆ ಒಂದ್ ಲಕ್ಷ ನಮ್ಗೆ ಇಲ್ಲ ನಿಮ್ಗೆ ನಮ್ಮಿಬ್ರಿಗೆ ಅಲ್ವಾ ಅಲ್ಲೋದ್ರೆ ಇಲ್ಲೇ ಬರುತ್ತೆ ಪ್ಲೀಸ್ ಚೆನ್ನಾಗಿ ಮಾಡೋ ಓಕೆ ರೆಡಿ ಗಣಪ್ಪ ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್ ದಿ ಗೇಮ್ ಬಿಗಿನ್ಸ್ ಇನ್ 3-2-1 ಗೇಮ್ ಅಲ್ಲಿ ಒಂದು ಗೇಮ್ ಗೆದ್ದು ಈಗ ನಿಮ್ಮ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಗೊತ್ತಾ 1,00,000 ರೂಪಾಯಿ 3 ಲೈಫು ಹಾಗೆ ಉಳಿಸ್ಕೊಂಡಿದ್ದೀರ ಈಗ ಗೇಮ್ನ ಇಲ್ಲೇ ಬಿಡ್ತೀನಿ ಅಂದ್ರೆ 1,00,000 ನಿಮ್ ಕೈಲಿರುತ್ತೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಬ್ಲೂ ಪ್ರಿಂಟ್ಗೆ ಹೋಗ್ತೀನಿ ಆ ಗೇಮ್ ಏನಾದ್ರೂ ಸೋತ್ರೆ ನಿಮ್ ಕೈಲಿ ಮತ್ತೆ ಉಳಿಯೋದು ಬರೀ 50,000 ರೆಡಿ ಶೋರ್ ಎಸ್ 2,00,000ಕ್ಕೆ 2,00,000ಕ್ಕೆ ನೀಲಾಂಬರಿ ಏನಮ್ಮ ನಿನ್ನ ಮಾಯೆ ಏನಮ್ಮ ಇಟ್ಟಿದ್ಯಾ ಬ್ಲೂ ಪ್ರಿಂಟ್ ಪ್ಲೀಸ್ ಚುಚ್ಚುಮದ್ದು ಇಸ್ಪೀಟ್ ಆಡೋದು ತಪ್ಪು ಅದೇ ಇಸ್ಪೀಟ್ ಅಲ್ಲಿ ಕ್ರೇಜಿ ಆಟ ಆಡೋದು ತಪ್ಪಲ್ಲ ಅಂದ್ಕೊಂತ ಅದೇ ಇಸ್ಪೀಟ್ ಕಾರ್ಡ್ ಅನ್ನ ಆಟಗಾರ ಕಲ್ಲಂಗಡಿ ಕಡೆ ಎಸಿಬೇಕು ಆ ಕಾರ್ಡ್ ಹೋಗಿ ಕಲ್ಲಂಗಡಿಯ ಹಾಟ್ ಆಗಿರೋ ಒಳ ಮೈಭಾಗಕ್ಕೆ ಚುಚ್ಚಿಕೊಳ್ಬೇಕು ಇದನ್ನು ಮಾಡೋಕೆ ಇರೋದು 1 ಸೂಪರ್ ಮಿನಿಟ್ ಅಂದ್ರೆ 60 ಸೆಕೆಂಡ್ಗಳು ನಾವೆಲ್ಲ ಹಿಂಗ್ ಚಪ್ಪಾಳೆ ಹೊಡಿತಾ ಇದೀವಿ ನೀವು ಹಿಂಗ್ ಹೊಡಿತಾ ಇದೀರ ಕಾರ್ಡ್ ಸಾಡಿದೀರ ಇವತ್ತು ಆಡಿದೀರಾ ಆಡ್ತಾ ಇರ್ತಿದ್ವಿ ಅವಾಗ ಅವಾಗ ಕಾರ್ಡ್ಸ್ ಅನ್ನ ದುಡ್ಡಿಗಾಡೋದು ತಪ್ಪು ನಾವು ಊನೋ ಕಾರ್ಡ್ಸ್ ಆಡ್ತೀವಿ ಮಾಡ್ಲೆ ಊನೋ ಕಾರ್ಡ್ಸ್ ಊನೋ ಕಾರ್ಡ್ಸ್ ಆಡ್ಬೋದು ಮಕ್ಳ ತರ ಓಕೆ ಬಟ್ ಇಲ್ಲಿ ದುಡ್ಡು ಗೆಲ್ಲಕ್ಕೆ ಕಾರ್ಡ್ಸ್ನ ಕಚ್ಚಿಸೋ ಆಟ ಚುಚ್ಚು ಮದ್ದು ಯಾಕೆ ಗೊತ್ತಾ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಆಡಿಸ್ತಿಲ್ಲ ನಿಜವಾಗ್ಲು ಟೆನ್ಷನ್ ಆಗ್ತಿದೆ ಕಣೋ ಅರೆ ರೆಡಿ ರೆಡಿ ಗಣಪ್ಪ ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್ ದಿ ಗೇಮ್ ಬಿಗಿನ್ಸ್ ಇನ್ 3-2-1 Lifebuoy Super Minute Lifebuoy Super Minute The game begins in 3-2-1 ರಾಜನೇ ಕಚ್ಕೊಂಡಿದೆ ಅಲ್ಲಿ ರಾಣಿಯಲ್ಲಿ ಅದೇ ವಾಟರ್ ಮೆಲನ್ ರಾಣಿ ನನ್ ಗೊತ್ತಿರೋದ ನೀವು ಇದು ಇದೇನು ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ ನೀವು ಇದು ಲಕ್ಕ ಇಲ್ಲ ಲಕ್ಕಿ ಗಣಪ ಅದು ಆಕ್ಷನ್ ತೋರ್ಸ ಹೇಳ್ಕೊಟ್ಟಿದ್ರು ನನಗೆ ಹೆಂಗ್ ವಿಚ್ ಇಸ್ ಈಸಿಯರ್ ಅಂತ ಟ್ರೈ ಮಾಡಿದೆ ಆಯ್ತು 7 ಸೆಕೆಂಡ್ ಅಲ್ಲಿ ಮುಗಿಸ್ಬಿಟ್ಟಿದ್ದೀರಾ ನೀವು ಫ್ಯಾಂಟಾಸ್ಟಿಕ್ ಮ್ಯಾನ್ ನೋಡಿ ವಾಟರ್ ಮೆಲನ್ ಹೇಗಿದೆಯೋ ನಮ್ಮ ಪ್ರಣವ್ ಮುಖ ಹಾಗೆ ಆಗ್ತದೆ ಕೆಂಪುಗೆ
ನಾವು ಪ್ರಯತ್ನ ಪಡೋದ್ರಲ್ಲಿ ಯಾವತ್ತೂ ಸೋಲಬಾರದು ಅಂತ. ಹೌದು. ಸೊ ಯಾವಾಗ ನಾವು ಪ್ರಯತ್ನ ಪಡೋದ್ರಲ್ಲಿ ಸೋಲಲ್ವೋ ಗೆಲ್ತೀವಿ. ಈಗ ಮುಂದಿನ ಆಟಕ್ಕೆ ಹೋಗೋ ಮೊದಲು ನಾನೊಂದು ಫೋಟೋ ತೋರಿಸ್ತೀನಿ. ಅಣ್ಣ ತಮ್ಮ ಏನು ಮಾತಾಡ್ತಾರೋ ನೋಡೋಣ. ಮಾತು ಎಷ್ಟು ಸಿಹಿ ಆಗಿರುತ್ತೆ, ಜೇನುತುಪ್ಪದ ಹಾಗೆ ಸಿಹಿ ಆಗಿರುತ್ತೆ, ಹೇಗಿರುತ್ತೆ ನೋಡೋಣ. ಯಾವಾಗಿದು ಗಣೇಶ ಬಂದ ಸರ್? ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಗಣೇಶನ ಪ್ರೋಗ್ರಾಮ್ ಅಂತ ತೋರಿಸ್ತಾ ಇದ್ದೀವಿ. ನೆನಪಿದೆಯಾ ಇದು ಯಾವಾಗ? ಯಾವ ಇಸ್ವಿ ಅಂತ ಗೊತ್ತಿಲ್ಲ, ನಾನು ಬಹುಶಃ 10 ಇಯರ್ಸ್ ಇದ್ದೆ ಅನ್ಸುತ್ತೆ. ಇದು 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 ಕಾಂಪಿಟೇಷನ್ಗೆ ಮಾಡಿದ್ದು ಇಲ್ಲ, ಸುಮ್ಮನೆ ಫೋಟೋ ಗಣಪ್ಪ ಅವಾಗಲೂ ಶೋಕಿ ಫೋಟೋ ಹಿಡಿದು. ಡ್ಯಾಡಿಗೆ ಫೋಟೋ ಹಿಡಿದ್ರೆ ತುಂಬಾ ಕ್ರೇಜ್. ಫೋಟೋ ಹಿಡಿಯೋದು ಇಷ್ಟ, ನಾವು ಹಿಡ್ಸ್ಕೊಳ್ಳೋದು ಇಷ್ಟ. ಸೊ ಹಿಡಿಯಕ್ ಅವ್ರು ಇರ್ಬೇಕಾದ್ರೆ ಹಿಡ್ಸ್ಕೊಳಕ್ ನಾವ್ರೆ ನೋಡಿ. ಅಲ್ಲೂ ಕೂಡ ಸಹೋದರರ ಸವಾಲ್. ಈ ಸವಾಲಲ್ಲಿ ಅಣ್ಣ ತಮ್ಮ ಯಾರು ಗೆದ್ರು ಯಾರು ಸೋತ್ರು ಏನು ಗೊತ್ತಿಲ್ಲ, ಜಸ್ಟ್ ಬಹುಶಃ ಯಾರೋ ಗೆದ್ದಿರಲ್ಲ ಆ ಕಬ್ಬು ಅಷ್ಟು. ಪ್ರಣಾಮ್, ಈಗ 2 ಲಕ್ಷ ಗೆದ್ದಿದ್ದೀರಾ, ನಿಮ್ಮ ಮನಿ ಟ್ರಿ ತೋರಿಸ್ಬಿಡ್ತೀನಿ. ಮನಿ ಟ್ರಿ ಪ್ಲೀಸ್. 2 ಲಕ್ಷದಲ್ಲಿದ್ದೀರಾ, 3 ಲೈಫ್ ಇದೆ ನಿಮ್ಮ ಹತ್ರ. ಸೊ ಆ 3 ಯೂಸ್ ಮಾಡಿ 3 ಲಕ್ಷಕ್ಕೆ ಹೋಗ್ಬೋದು. ಆ್ಯಂಡ್ 3 ಲಕ್ಷಕ್ಕೆ ಹೋದ್ಮೇಲೆ 3 ಲಕ್ಷ ಸೇಫ್ ಝೋನ್ ಬೇರೆ. ಸೊ ಅಲ್ಲಿಂದ 3 ಆಟ, 4-5. ನೀಲಾಂಬರಿ ಬರೋಕ್ಕಿಂತ ಮುಂಚೆ ಎಸ್ ಆರ್ ನೋ ಅಂತ ಹೇಳಬೇಕು. ಆಡಿಯನ್ಸ್ ಕೇಳೋಣ, ಕೇಳೋಣ. ಅಕಸ್ಮಾತ್ ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಿದ್ದೀರಿ ಆಮೇಲೆ ಹೇಳ್ತೀನಿ. ಓಕೆ, ಇಲ್ಲಿಂದ ಪ್ರಣಾಮ್ 3 ಲಕ್ಷಕ್ಕೆ ಆಡಬೇಕಾ ಇಲ್ಲ 2 ಲಕ್ಷ ತಂಗ ಸುಮ್ಮನೆ ಆಗಬೇಕಾ? ಆಡಿಯನ್ಸ್ ಎಲ್ಲ ಆಡಬೇಕು 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 ಅಂತವ್ರೆ. ಇನ್ನು ಹೇಳಿ ಗಣಪ. ಹಿಂಗೆ ಹಿಂಗೆ ಆಡಬೇಕು 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 ಅಂತ 2 ಲಕ್ಷ ಗೆದ್ದವ್ರನ್ನ ಹಿಂಗೆ ಅಳ್ಳಾಡ್ಸಿದ್ದಾರೆ, 50,000 ಇಳಿಸ್ಬಿಟ್ಟಿದ್ದಾರೆ. 2 ಲಕ್ಷ ಒಂದ್ಸಲಿ ಸೌಂದರ್ಯ ಜೈಮಾಲ ಅವರು 2 ಲಕ್ಷ ಗೆದ್ದಿದ್ರು. ಆಡಬೇಕು 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 ಅಂದ್ಬಿಟ್ಟು 50,000 ಬಂದ್ಬಿಟ್ರು. ದೆನ್ ಸುನಾಮಿ ಕಿಟ್ಟಿ ಕೂಡ ಅಲ್ಲಿವರೆಗೂ ಬಂದಿದ್ರು. ಬಟ್ ಒಂದು ಒಳ್ಳೆ ವಿಷಯ ಏನು ಅಂದರೆ ಅವ್ರ ಹತ್ರ ಲೈಫೇ ಇರಲಿಲ್ಲ, ನಿಮ್ಮ ಹತ್ರ 3 ಲೈಫ್ ಇದೆ. ರಿಸ್ಕ್ ತಗೊಳ್ಳೋ ಮನ್ಸು ಕೂಡ ಇದೆ. ಆಡ್ತೀರಾ ಹೋಗ್ತೀರಾ ತೀರ್ಮಾನ ಹೇಳಿ. ಪ್ರಜೋ ಗಣಪ ಆಡ್ಬೇಕೋ ಬೇಡವಾ? ಹಿಸ್ ಚಾಯ್ಸ್. ಅವನಿಷ್ಟ. ನೀವೇನು ಮಾಡ್ತಾ ಇದ್ರಿ ಗಣಪ? ಹೇಳ್ತೀನಿ. ಏ ಸ್ಪೂನ್ ತರಪ್ಪ ತಿಂತಾ ಇರ್ತೀವಿ ನಾವು. ಆಡ್ತೀನಿ ಗಣಪ. ಏನಂದ್ರೆ? ಆಡ್ತೀನಿ. ಅಳ್ಳಾಡ್ಸಿದ್ರಪ್ಪ. ಓಕೆ, ದಟ್ಸ್ ದ ಸ್ಪಿರಿಟ್. ನಿಮ್ಮ 3 ಲಕ್ಷದ ಆಟಕ್ಕೆ ಬ್ಲೂ ಪ್ರಿಂಟ್ ಪ್ಲೀಸ್. ಗೋ ಇನ್ ಗೋಲಿಬಾಲ್. ಗೋಲಿ ಆಡಿ ಎಷ್ಟೋ ವರ್ಷಗಳಾದ್ವು. ಗೋಲಿ ಆಡಿ ಗೊತ್ತಿದ್ದವ್ರಿಗೆ ಇಲ್ಲಿ ಅದೇ ಗೋಲಿ ಲಕ್ಷ ಗೆಲ್ಲೋ ಗೋಲ್ ಆಗಿದೆ. ಕೊಂಚ ಏರು ಇರುವ ಟೇಬಲ್ ಮೇಲೆ 3 ಗೋಲಿಗಳನ್ನು ಉರುಳಿಸಿ ಚಮಚದ ಮೂಲಕ ಅದು ನೆಲಕ್ಕುರುಳದಂತೆ ಬ್ಯಾಲೆನ್ಸ್ ಮಾಡಬೇಕು. 3ರಲ್ಲಿ 1 ಗೋಲಿ ನೆಲಕ್ಕುರುಳಿದ್ರೂ ಗೇಮು ಗೆಲ್ಲೋಕ್ಕಾಗೋದಿಲ್ಲ. ಇದನ್ನು ಪೂರ್ತಿಗೊಳಿಸಲಿರೋ ಕಾಲಾವಕಾಶ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಖುಷಿಯಾಗೋ ಒಂದು ವಿಷಯ ಹೇಳ, ಪ್ರೀವಿಯಸ್ ಗೇಮ್ ಮಾಡಿದ್ರಲ್ಲ ನೀವು ಆ ವಾಟರ್ ಮೆಲನ್ಗೆ ಕಾರ್ಡ್ ಕಚ್ಚೋದು, ಅದು ವರ್ಲ್ಡ್ ರೆಕಾರ್ಡ್. 7 ಸೆಕೆಂಡ್ಸ್ ಅಲ್ಲಿ ಯಾರು ಮಾಡಿಲ್ಲ. ಸೂಪರ್ ಮಿನಿಟ್ ವರ್ಲ್ಡ್ ರೆಕಾರ್ಡ್ ಬುಕ್ ಅಲ್ಲಿ ನಿಮ್ಮ ಹೆಸರು ಹೋಗುತ್ತೆ. ಸೊ 3 ಲಕ್ಷದ ಗೋಲಿಬಾರ್ ಆಟ ನೀವು ಆಡ್ಬೇಕು. ದೇವರಾಜ್ ಸರ್ ಗೋಲಿಬಾರ್ ಫಿಲ್ಮ್ ಅಂದಾಗ ಎಷ್ಟು ವರ್ಷ ನಿಮ್ಗೆ? ರಿಲೀಸ್ ಆದ ನನಗೆ ಜ್ಞಾಪಕ ಇಲ್ಲ ಯಾವಾಗ ಬಂತು ಸಿನಿಮಾ ಅಂತ. ಸೊ ದಟ್ ಸ್ಮಾಲ್. ಬುದ್ಧಿ ಬರಕ್ಕೆ ಮುಂಚೆ ಅವನಿಗೆ ಬುದ್ಧಿ ಬರಕ್ಕಿಂತ ಮುಂಚೆ ಗೋಲಿಬಾರ್ ಆಗಿತ್ತು. ಓಕೆ, ದೇವರಾಜ್ ಸರ್ ಗೋಲಿಬಾರ್ ಫಿಲ್ಮ್ನ ಅದ್ಭುತವಾಗಿ ಮಾಡಿದ್ರು. ಈಗ ಗೋಲಿಬಾರ್ ಆಟ ಆಡೋ ಟೈಮು ನಿಮ್ದು? ನಮ್ದು. ಎಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ? ಒಂದು 2 ನಿಮಿಷ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅನ್ಸುತ್ತೆ, 2 ನಿಮಿಷ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಅನ್ಸ್ತಾರೆ. ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ. ಹೌದು, ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಅರೆ ರೆಡಿ? ಎಸ್ ಗಣಪ, ಐ ಆಮ್ ರೆಡಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3-2-1.
Level 7. Fail. One life gone. ಏನಾಯ್ತು? ಸೈಡ್ ಓಡ್ ಸ್ವಲ್ಪ ಸೈಡ್ ಓಡಿದ್ರು ಸೈಡ್ ಹೊರಟೋಗುತ್ತೆ ಸರ್. ಟೆನ್ಷನ್ ಸ್ವಲ್ಪ ಜಾಸ್ತಿ ಓಡಿದ್ರು ಆಚೆ ಹೊರಟೋಗುತ್ತೆ. ಓಕೆ, ನೀವೀಗ ಒಂದು ಲೈಫ್ನ ಕಳ್ಕೊಂಡಿದ್ದೀರಾ, ಈಗ ನಿಮ್ಮ ಹತ್ರ ಎರಡು ಲೈಫ್ ಇದೆ. ಎಂಥವರೇ ಆಗಿರಲಿ, ಮನಸ್ಸೊಳಗೆ ಒಬ್ಬ ಮಗು ಇದ್ದೇ ಇರ್ತಾನೆ. ನಾವು ಒಬ್ಬೊಬ್ಬರೇ ಇದ್ದಾಗ ನಗ್ತೀವಿ, ಇಲ್ಲ ನಮಗೆ ನಾವೇ ಒಂದೊಂದ್ಸಲಿ ಅಳ್ತೀವಿ. ಒಳ್ಳೊಳಗೆ ಒಂದು ಮಗು ಅಂತ ಇರುತ್ತೆ, ಯಾರು ನಾಲ್ಕು ಜನ ಬಂದಾಗ ಮಾತ್ರ ಜೆಂಟ್ಲ್ಮ್ಯಾನ್ ನನ್ನ ಹತ್ರ ಇರ್ತೀವಿ. ನೀವು ಗೋಲಿ ಆಟನ ಆಡೋದಕ್ಕೂ ಮುಂಚೆ ನಿಮ್ಮ ರಿಯಲ್ ಲೈಫಲ್ಲಿ ಅಂದರೆ ಗೋಲಿ ಆಟನ ಕಲಿಯೋಕ್ಕೂ ಮುಂಚೆ ಇದ್ದಂಥ ಒಂದು ಫೋಟೋ ನೋಡೋಣ. ನೋಡೋಣ ಗಣಪ. ಯಾ ಪ್ಲೀಸ್ ಫೋಟೋ. ನನ್ನ ಜೊತೆ ಏನು ಜಗಳಾಡಿದ ಗೊತ್ತಾ ಗಣಪ, ನಾನು ಇದೊಂದ್ಸತಿ ಅವ್ನ ಫ್ರೆಂಡ್ಸ್ಗೋ ಯಾರಿಗೋ ತೋರಿಸಿದ್ದಕ್ಕೆ ಚಿಕ್ಕ ವಯಸ್ಸಲ್ಲಿ. ಎರಡು ದಿವಸ ನನ್ನ ಹತ್ರ ಮಾತಾಡಿಲ್ಲ ಇವನು, ಹಂಗೆ ಜಗಳ ಆಗಾಡಿದ್ದ. ನಿಮ್ಮೇಲೆ ಜಗಳಾಡಬೇಕು. ಏನು ಮಾಡ್ತಿದ್ದೀರ ಅಲ್ಲಿ? ಸ್ನಾನ ಮುಗಿಸ್ಕೊಂಡ್ ಬಂದೆ. ಮಮ್ಮಿ ಇದ್ರು, ಡ್ಯಾಡಿ ಏನು ಮಾಡೋದು, ಡ್ಯಾಡಿ ಕೈಯಲ್ಲಿ ಕ್ಯಾಮ್ರಾ ಇತ್ತು, ಸೊ ಟವಲ್ ಹಾಕೊಂಡು ಆಚೆ ಬಂದೆ. ಅದೇ ಗೊತ್ತಿಲ್ಲ, ಚೇಂಜ್ ಮಾಡೋ ಚಿಕ್ಕವನಲ್ಲ ಅವಾಗ, ಚೇಂಜ್ ಮಾಡೋಣ ಅಂತ ಡ್ಯಾಡಿ ಟವಲ್ ಹೇಳಿದ್ರು. ನಾನು ಏನಂದರೆ ಕ್ಯಾಮ್ರಾ ಇದೆ ಕೈ, ನಾನು ಎಲ್ಲ ಫುಲ್ ಮನೆ ಎಲ್ಲ ಓಡಾಬಿಟ್ಟಿ, ಓಡ್ಕೊಂಡು ಓಡ್ಕೊಂಡು ಬೇಡ 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 ಅನ್ಕೊಂಡು ಡ್ಯಾಡಿ ಬಿಡಲೇ ಇಲ್ಲ. ಕೊನೆಗೆ ಬಂದು ರೂಮಲ್ಲಿ ಬೆಡ್ ಪಕ್ಕ ಬಚ್ಚಿಕೊಂಡೆ. ಡ್ಯಾಡಿ ಡ್ಯಾಡಿ ಬಂದು ಕರೆಕ್ಟ್ ಟೈಮ್ ಹಿಡಿದ್ರೆ ನಾನು ಸದ್ಯ ಹಂಗಿದ್ದೆ. ಇದು ಗೋಲಿ ಆಟ ಆಡೋಕ್ಕಿಂತ ಮುಂಚೆ ಏನಿಟ್ಕೊಂಡಿದ್ರು ಕೈಯಲ್ಲಿ ಏನಿದೆ ನೋಡಿ, ಎರಡು ಕೈ ಓಪನ್ ಇದೆ ನೋಡಿ. ನಾನು ಅನ್ಕೊಂಡೆ ಮೋಸ್ಟ್ಲಿ ಅವಲ್ಲಿ ಕಬ್ಬು ಇಟ್ಕೊಂಡು ಆಟ ಆಡ್ತಿರಲ್ಲ, ಹಂಗೆ ಇದ್ರಲ್ಲಿ ಕಡುಬು ಗಿಡ ಬಿಟ್ಕೊಂಡು ಬೋಲಿಕೊಂಡಿದ್ದೀರಿ. ಸ್ವಾಮಿ ಯಾವ ಥರ ನಾನು ಮಾಡ್ತೀನಿ. ಈಗ ಮಕ್ಕಳು ಕೈಯಲ್ಲಿ ಗೋಲಿ, ಈ ಗೋಲಿನ ಬಚ್ಚಿಸ್ಕೊಳ್ಳೋದು ಹೇಗೆ ಅಂತ ಇದನ್ನ ನಮ್ಗೆ ಇವ್ರು ಹೇಳ್ಕೊಡ್ತಾರೆ. ರೆಡಿ? ಹೇಗೆ 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 ಬಚ್ಚಿಟ್ಟು ಯಾಕೆ ಓಪನ್ ಮಾಡಬಾರ್ದು? ಕೈ ಇದ್ರ ಒಳಗೆ ಇಟ್ಕೊಂಡು ಬಗ್ಬೇಕಷ್ಟೇ. 1 2 3 ಬೇಡ ಬೇಡ ಫೋಟೋ ಹಿಡಿಬೇಡಿ, ಫೋಟೋ ಹಿಡಿಬೇಡಿ. ಅಲ್ಲಿದ್ದ ತಕ್ಷಣ ಇದ್ವಿ ಮಕ್ಳು ತರ ಆಟ, ಎದ್ದಿದ ತಕ್ಷಣ ಕಳ್ಳನ್ ಮಕ್ಳ. ಈ ಮಾತನ್ನ ಯಾಕೆ ಹೇಳಿದೆ ಅಂದ್ರೆ ನೀವು ರಿಲ್ಯಾಕ್ಸ್ ಆಗ್ಲಿ ಅಂತ. ಥ್ಯಾಂಕ್ ಯು ಬಿಕಾಸ್ ಹೆಲ್ಪ್ ಮೀ ಅ ಲಾಟ್. 3 ಲಕ್ಷ ಅನ್ನೋದು ನನ್ನ ಪ್ರಕಾರ ಈಸಿಯಾಗಿ ಬರೋ ದುಡ್ಡಲ್ಲ. ನೀವು ಕರ್ನಾಟಕದ ದೊಡ್ಡ ಸ್ಟಾರ್ನ ಮಕ್ಕಳಾಗಿದ್ರು ಕೂಡ ಪಾಕೆಟ್ ಮನಿಗಾಗ್ಲಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಡೇ ಸ್ಯಾಲರ್ ಆಗಲಿ, ಐ ಥಿಂಕ್ 10-10 ರೂಪಾಯಿಗೂ ಕಷ್ಟಪಟ್ಟಿರ್ತೀರ. ಆ್ಯಂಡ್ ದೇವರಾಜ್ ಸರ್ ಕಷ್ಟಪಟ್ಟಿರೋದನ್ನು ನಿಮ್ಗೆ ಹೇಳಿರ್ತಾರೆ. ಸೊ ಫ್ರೆಂಡ್ಸ್, 5-5 ಪೈಸೆನು ಒಬ್ಬ ಮನುಷ್ಯನಿಗೆ ಮುಖ್ಯ. ಅದ್ರ ಜೊತೆಯಲ್ಲಿ ನಮ್ಮ ಒಳಗಿರೋ ಮನಸ್ಸನ್ನ ಚಿಕ್ಕ ಮಗು ತರ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಐ ಥಿಂಕ್ ಫಸ್ಟ್ ಗೇಮ್ ಆದ್ಮೇಲೆ ತುಂಬಾನೇ ಕಾಮ್ ಆಗಿದ್ದೀರಾ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ದ ಫೋಟೋ. ನೈಸ್. ಯು ಲೈಕ್ ಇಟ್? ನಾ ಕಾಮ್ ಆಗಿದ್ದೀನಿ, ಕಾಮ್ ಆಗಿದೆ. ಈಗ ಇನ್ನೊಂದು ಫೋಟೋ ಕೊಡ್ತೀರಾ ಆ ಥರ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಗೋಲಿಗಳು ಒಂದಕ್ಕೊಂದು ಮುಟ್ಕೊಂಡ್ಬಿಟ್ರೆ ಆಗಲ್ಲ ಅನ್ಸುತ್ತೆ, ಒಂದಕ್ಕೊಂದು ಕೆದಗೆ ಬಿಟ್ಟಾಗ್ಬಿಡುತ್ತೆ. ಏನದ ಈ 3 ಗೋಲಿಗಳು ಅಂದ್ರೆ 3 ಗರ್ಲ್ಫ್ರೆಂಡ್ ಇದೆ, ಹಂಗೆ ಒಬ್ರು ಗೊತ್ತಿಲ್ದಂಗೆ ಇನ್ನೊಬ್ರನ್ನ ಟಚ್ ಮಾಡ್ಕೊಂಡು ಹೋಗ್ತಾರೆ. ಪ್ರಜು, ಹೂ ಹ್ಯಾಂಡಲ್ಸ್ ಬೆಟರ್? ಈ ಗೋಲಿಗಳನ್ನ ಬೂಟ್ ಕ್ಯಾಂಪಲ್ಲಿ ಐ ಹ್ಯಾಂಡಲ್ ಬೆಟರ್, ಬಟ್ ಐ ಥಿಂಕ್ ಎಲ್ಲ ನಾವು ಹಿಲ್ ಡೋಟ್ ಗಣಪ. ಹಿ ಗಾಟ್ ದ ಹ್ಯಾಂಗ್ ಆಫ್ ಇಟ್.
ಆ ಎರಡು ಗೋಲಿ ಟಚ್ ಆದ್ರಿಂದ ಸ್ಪಿಟ್ ಆಯ್ತು. ಬಟ್ ಅದನ್ನು ತಮ್ಮನ ಬದಲು ಅಣ್ಣ ಆಡೋ ತರ ಇದ್ರೆ ವುಡ್ ಯು ಲೈಕ್ ಟು ಪ್ಲೇ? ಇಲ್ಲ, ಅವನೇ ಮಾಡ್ಲಿ ಗಣಪ್ಪ. ಅಂದ್ರೆ ಎರಡ್ ಸತಿ ಟ್ರೈ ಮಾಡಿದಾನೆ, ಮೂರನೇ ಸತಿ ಮಾಡೇ ಮಾಡ್ತಾನೆ. ಪ್ರಿಟಿ ಶೋರ್. ನಾನ್ ಸುಮ್ಮನೆ ತಮಾಷೆ ಕೇಳಿದೆ. ಲಾಸ್ಟ್ ಲೈಫ್ ರೆಡಿ? ರೆಡಿ. ಚಪ್ಪಾಳೆ. ಪ್ರಣಾಮ ಆಡ್ತಿದ್ದಾರೆ. 3 ಲಕ್ಷದ ಆಟ, 3ನೇ ಲೈಫ್ ಜೊತೆ ಈಗ ಶುರು ಆಗ್ತಿದೆ. ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. Life Boy Super Minute. Life Boy Super Minute. ಗೋಲಿನ ಎತ್ಕೋಬೇಕಾದ್ರೆ ಏನನ್ಸ್ತಾ ಇತ್ತು ಗೊತ್ತಾ ನಮಗೆ? ಕಳೆದೋಗಿರೋ ಟೈಮ್ನ ಮತ್ತೆ ನಾನು ವಾಪಸ್ ತಗೊಳ್ಳ, ವಾಪಸ್ ತಗೊಳ್ಳ, ವಾಪಸ್ ತಗೊಳ್ಳ ಅನ್ನೋ ಥರ ಇತ್ತು. ಬಟ್ ಟೈಮ್ ಒಂದು ಸಲ ಹೋಗ್ಬಿಟ್ರೆ ನಮ್ಮ ಕೈಲಿ ಸಿಗಲ್ಲ. ನಾವು ಯಾವ ಡಿಸಿಷನ್ ತಗೋತೀವಿ ಯಾವ ಟೈಮಲ್ಲಿ ಅನ್ನೋದು ವೆರಿ ಇಂಪಾರ್ಟೆಂಟ್. 2 ಲಕ್ಷದವರೆಗೂ ಗೆದ್ದಿದ್ರೆ ಐ ಥಿಂಕ್ 3 ಲೈಫ್ ಇತ್ತು, ಮಾಡ್ಬಿಡ್ತೀನಿ ಅನ್ನೋದು ನಿಮಗೆ ಭಾಳ ಕಾನ್ಫಿಡೆನ್ಸ್ ಇತ್ತಲ್ಲ. ಹೌದು. ಆದರೆ ಈಗ ನೀವು ಗೆದ್ಕೊಂಡು ಹೋಗ್ತಿರೋ ದುಡ್ಡು ಬರೀ 50,000. 50,000 ಕಮ್ಮಿ ಅಲ್ಲ. ಯಾಕೆ ಅಂದರೆ ಇವರು ಆಡಿರೋ ಸ್ಪಿರಿಟ್ ಇದೆಯಲ್ಲ, ಅದು ಲಕ್ಷ ಕೋಟಿ ಕೋಟಿ ಬೆಲೆ ಬಾಳುತ್ತೆ. ಆ್ಯಂಡ್ ಈ ಆಟ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾನೊಂದು ಕ್ವಶನ್ ಕೇಳಿದೆ. ನಾನು ಅಲ್ಲಿದ್ದಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ ಅಂತ. ನಾನು 2 ಲಕ್ಷ ತೊಗೊತಿದ್ದೆ. ತೊಗೊಂಬಿಟ್ಟು ಸೊ ರೈಟ್ ನೋ ನನ್ನ ಹತ್ರ 2 ಲಕ್ಷ ಇದೆ ಅಂತ ಹೋಗ್ಬಿಟ್ಟು ನೆಕ್ಸ್ಟ್ ಸಲ ಇನ್ನೊಂದ್ಸಲಿ ಮತ್ತೆ 0 ಸ್ಟಾರ್ಟ್ ಮಾಡ್ತಿದ್ದೆ. ಫಸ್ಟ್ ಗೇಮಿಂದ ಬರ್ತೀನಿ ಅಂತ. ರಿಯಲಿ ನಾನು ಹಾಗೆ. ಬಟ್ ಯು ಟ್ರೈ, ಪ್ರಯತ್ನ ಪಟ್ರಲ್ಲ ಅದು ಮುಖ್ಯ. ಜೋರಾಗಿ ಚಪ್ಪಾಳೆ. 5 ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ. ಪ್ರಣಾಮ್ಗೆ ಹೋಗುತ್ತೆ. ಅಣ್ಣ ತಮ್ದಿರ ಸಂಬಂಧ ಹೀಗೆ ಫೆವಿಕ್ವಿಕ್ ಅಲ್ಲಿ ಕಂಠಸ್ಥಷ್ಟೇ ಗಟ್ಟಿಯಾಗಿರ್ಲಿ. ಮೂರು ಜನ ಅಣ್ಣ ತಮ್ದಿರ ಸಂಬಂಧ. ಏಹೇ ಫೆವಿಕ್ವಿಕ್ ಜೋಡ್. ಥ್ಯಾಂಕ್ ಯು. ಓಕೆ, ಏನಿಸ್ತು ತಮ್ಮ ಆಡಿದ್ ನೋಡಿ? ವಂಡರ್ಫುಲ್ ಗಣಪ್ಪ. ಅವನ ಸ್ಪಿರಿಟ್ ತುಂಬಾ ಇಷ್ಟ ಆಯ್ತು ನನಗೆ. ಕಾನ್ಫಿಡೆಂಟ್ ಆಗಿ ಆಡ್ದ, ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದ ಬೂಟ್ ಕ್ಯಾಂಪ್ ಅಲ್ಲಿ. ಅಂಡ್ ಅಲ್ಲಿ ಆಡೋದ್ ಬೇರೆ, ಇಲ್ಲಿ ಆಡೋದ್ ಬೇರೆ. ದೇರ್ಸ್ ಅ ಲಾಟ್ ಆಫ್ ಸ್ಟ್ರೈನ್. ಅದಲ್ಲದೆ ನಮ್ಮ ಸಿನಿಮಾ ನೀನಾದೇನ ಪ್ರಮೋಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ವೇದಿಕೆ ಸಿಕ್ತು ನಮಗೆ. ಸೊ ಈ ಟಿವಿಗೆ ನಿಮಗೆ ತುಂಬ ದೊಡ್ಡ ದೊಡ್ಡ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಜು. ಪ್ರಣಾಮ್. ನೀವೇನು? ಯಾಕಂದ್ರೆ ನಾವಿಬ್ರು ಬರೀ ಅಲ್ಲಿ ಮಾತಾಡೋದು, ನಿಂತ್ಕೊಂಡು ನೋಡೋದಷ್ಟೇ ಮಾಡಿದ್ವಿ. ಬಟ್ ಹೌದು, ಗೇಮ್ ಮಾಡಿದ್ ನೀವೇ. ಅದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಗಣಪ. ಪ್ರಾಬ್ಲಿ ಇಂಟರ್ವ್ಯೂಸ್ ಎಲ್ಲ ಟಿ ವಿ ಮುಂದೆ ಬಂದಿದೆ, ಬಟ್ ಮೊದಲನೇ ಸತಿ ರಿಯಾಲಿಟಿ ಶೋಗೆ ಬಂದು ನಿಮ್ಮ ಜೊತೆ ಕಾಲ ಕಳೆದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಅಂತ ಹೇಳಿ. ಪ್ಲೆಜರ್ ಈಸ್ ಮೈಂಡ್. ಪ್ಲೆಜರ್ ಈಸ್ ಮೈಂಡ್. ಇನ್ನೊಂದು, ಆ್ಯಸ್ ಎ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಹೌಸಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಾ? ಹೌದು. ಹೌ ಆರ್ ಯು ಫೀಲಿಂಗ್? ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅದು ದಿನ ಎದ್ಬಿಟ್ಟು ಶೂಟಿಂಗ್ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಸಾಕು, ಅವಾಗ ಗೊತ್ತಾಗುತ್ತೆ ಏನು ಕೆಲಸ ಅಂತ. ನಾವು ಆ್ಯಕ್ಟರ್ಸ್ ಆಗಿ ಬಿಯಾಂಡ್ ದ ಸೀನ್ಸ್ ಎಲ್ಲ ಕುತ್ಕೊಂಡು ಎಲ್ಲ ನೋಡಿದ್ದೀವಿ. ಬಟ್ ಪ್ರೊಡ್ಯೂಸರ್ ಆಗಿ ಅಲ್ಲಿ ಏನೇನು ನಡೆಯುತ್ತೆ, ಒಂದೊಂದು ಯೂನಿಟಲ್ಲೂ ಏನೇನು ನಡೆಯುತ್ತೆ, ಅವರೆಲ್ಲ ಹೆಂಗಿರ್ತಾರೆ, ಅದ ತುಂಬ ಕಲಿಯೋಕ್ಕೆ ಅವಕಾಶ ಸಿಕ್ತು ನನಗೆ. ಸೊ ಅದಕ್ಕೆ ತುಂಬ ತುಂಬ ಖುಷಿ ಇದೆ ನನಗೆ. ಬಿಗ್ ಥ್ಯಾಂಕ್ಸ್ ಟು ನನಗೆ. ಆ್ಯಂಡ್ ನನಗೊಂಥರ ಫ್ರೀ ಸ್ಕೂಲ್ ಥರ ಇತ್ತು. ಟೀಚರ್ ಇದ್ದಾರೆ, ಮಮ್ಮಿ ಎಚ್ ಓ ಡಿ ಇದ್ದಾರೆ, ಡ್ಯಾಡಿ ಪ್ರಿನ್ಸಿಪಲ್ ಇದ್ದಾರೆ. ಸೊ ಎಲ್ಲ ಎಲ್ಲ ಕಲಿಯೋಕ್ಕೆ ಆರಾಮಾಯ್ತು ನನಗೆ. ಯಾವ ಯೂನಿವರ್ಸಿಟಿಲೂ ಪ್ರಾಕ್ಟಿಕಲ್ಸ್ ಸಿಗಲ್ಲ ಎಲ್ಲ.
ಸೀರಿಯಸ್ ಪ್ರಾಕ್ಟಿಕಲ್ ನಾಲೆಜ್ ಯಾ ಪ್ರಾಕ್ಟಿಕಲ್ ನಾಲೆಜ್ ಎಲ್ಲೂ ಸಿಗಲ್ಲ ಅಂಟಿಲ್ ಅನ್ಲೆಸ್ ಫೀಲ್ಡಲ್ಲಿ ವರ್ಕ್ ಮಾಡೋವರೆಗೂ. ಓಕೆ, ನಿಮ್ಮ ನೀನಾದೇನ ಸಿನಿಮಾ ಸೂಪರ್ ಹಿಟ್ ಆಗಲಿ, ಆ್ಯಸ್ ಎ ಪ್ರೊಡ್ಯೂಸರ್ ದೊಡ್ಡ ಯಶಸ್ಸನ್ನು ಕೊಡಲಿ ನಿಮಗೆ, ಆ್ಯಸ್ ಎ ಹೀರೋ ಪ್ರಜ್ಜುಗೆ ದೊಡ್ಡ ಒಂದು ಯಶಸ್ಸನ್ನು ಕೊಡಲಿ. ನೋಡಿ, ಪ್ರೊಡ್ಯೂಸರ್ ಆಗಿ ನೀವು ಇಲ್ಲಿ ಗೆದ್ದಿದ್ದೀರಾ ಅಂದರೆ ಗ್ಯಾರಂಟಿ ನಿಮ್ಮ ನೀನಾದೇನ ಕೂಡ ಅಷ್ಟೇ ಗೆಲ್ಲುತ್ತೆ. ಸೂಪರ್ ಮಿನಿಟ್ಗೆ ಬಂದು ಆಡಿದ್ದಕ್ಕೆ ತಮ್ಮೆಲ್ರಿಗೂ ತಮ್ಮಿಬ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಸಂಜೆ ಆದ್ಮೇಲೆ ರಾತ್ರಿ ಆಗ್ಲೇಬೇಕು, ರಾತ್ರಿ ಆದ್ಮೇಲೆ ಬೆಳಗು ಹರಿಲೇಬೇಕು, ಶೋ ಮುಗಿದ್ಮೇಲೆ ನಾನು ಹೊರಡಲೇಬೇಕು. ಪ್ರತಿ ಸಾರಿ ನಾನು ಹೊರಡುವಾಗ್ಲೂ ಮನಸ್ಸು ಭಾರ ಅನ್ಸುತ್ತೆ. ಮುಂದಿನ ಎಪಿಸೋಡ್ ತನಕ ನಿಮ್ಮನ್ನೆಲ್ಲ ಬಿಟ್ಟಿರ್ಬೇಕಲ್ಲ ಅನ್ಸುತ್ತೆ, ಮನಸ್ಸಿಗೆ ಬೆಚ್ಚಾಗುತ್ತೆ. ಮತ್ತೆ ಬರ್ತೀನಲ್ಲ ಅಂದಾಗ ಮನಸ್ಸು ಹ್ಯಾಪಿ ಮೂಡ್ ಕಡೆ ಹೋಗುತ್ತೆ. ನಿಮ್ಮೆಲ್ಲರೂ ದೇವ್ರು ಚೆನ್ನಾಗಿಟ್ಟಿರಲಿ. ಪ್ರತಿ ಶನಿವಾರ ಹಾಗೂ ಭಾನುವಾರ ಆಸ್ ಯೂಶುವಲ್ ರಾತ್ರಿ 9 ಗಂಟೆಗೆ ನೀವೆಲ್ಲ ನನ್ನ ನೋಡ್ತೀರಾ. ಯಾಕೆಂದ್ರೆ ನಾನು ನಿಮ್ಮನ್ನ ನೋಡ್ತಿರ್ತೀನಿ, ನಿಮಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇರ್ತೀನಿ. ಮತ್ತೆ ಶನಿವಾರ ಅಂದ್ರೆ 9,950 ಮಿನಿಟ್ಗಳ ನಂತರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸೂಪರ್ ಆಗಿರಿ. ಥ್ಯಾಂಕ್ ಯು ಆಲ್. ನಿಮ್ಮ ಗಣಿ ಗಣೇಶ್ನಿಂದ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್. ಕ್ವಿಕ್ ದಿನದ ಮಿಂಚಿನ ಆಟಗಾರ ಪ್ರಣಾಮ್ ದೇವರಾಜ್. Life Boy Moment of the Day. I want to three. Beda, photo idi bedi. Beda, photo idi bedi.